ಕೊನೆಯದಾಗಿ ಮತ್ತೊಂದು ವಿಷಯವನ್ನು ನೋಡ್ತಾ ಇದ್ದೀವಿ ಈಗ ಭಾಷಾಭ್ಯಾಸ ಅಂಥೇಳಿ ಭಾಷಾಭ್ಯಾಸದಲ್ಲಿ ಏನು ನೋಡ್ತೀವಿ ಅಂದರೆ ಇಲ್ಲಿ ಕೆಲವು ವ್ಯಾಕರಣಕ್ಕೆ ಸಂಪಟ್ಟಿರುವಂಥ ಕೆಲವು ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪಾಠವನ್ನು ಆಧರಿಸಿ ಹಾಗಾಗಿ ಭಾಷೆಯ ಹಿನ್ನೆಲೆಯಲ್ಲಿ ಭಾಷೆಯ ದೃಷ್ಟಿಯಲ್ಲಿ ಈ ವಿಷಯಗಳನ್ನು ನಾವು ಗಮನಿಸ್ತಾ ಭಾಷೆಯ ಕೆಲವು ಅಂಶಗಳನ್ನು ನಾವು ಮನನ ಮಾಡ್ಕೋಬೇಕು ಒಂದೇನು ನೋಡ್ತಾ ಇದ್ದೀವಿ ವಚನ ಬದಲಿಸಿ ಬರೆಯಿರಿ ಅಂಥೇಳಿ ವಚನ ಬದಲಿಸಬೇಕು ವಚನ ಅಂದ್ರೇನು ಏಕವಚನ ಬಹುವಚನ ಅಂದರೆ ಸಂಖ್ಯೆಗಳನ್ನು ಆಧರಿಸಿ ಕೆಲವು ಪದಗಳಲ್ಲಿ ಏಕವಚನದ ಪದಗಳು ಬಹುವಚನದ ಪದಗಳು ಅಂತೇಳಿ ಎರಡು ರೀತಿಯ ಪದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತೇವೆ ಅವನ್ನು ಸ್ವಲ್ಪ ಮನನ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಆ ಉದಾಹರಣೆ ನೋಡೋಣ ದೂತ ಒಬ್ಬನೇ ಇದ್ದರೆ ದೂತ ಒಂದು ಮೂರು ನಾಲ್ಕು ಜನ ಇದ್ದಾರಪ್ಪ ಬೇರೆ ಬೇರೆ ದೇಶಗಳಿಗೆ ನಾವು ದೂತರನ್ನು ಕಳಿಸಿದ್ದೀವಿ ಹಾಗೆ ದೂತರು ಅನ್ನೋ ಪದವನ್ನು ಬಳಿಬೇಕಾಗತ್ತೆ ಅರು ಅಂತ ಸೇರಿಸ್ಬಿಟ್ರೆ ಅದು ಬಹುವಚನ ಪದವಾಗಿ ರೂಪುಗೊಳ್ಳುತ್ತೆ ಇಲ್ಲಿ ಪ್ರತ್ಯಯ ಅರು ವಚನ ರೂಪ ಅಂತ ಇನ್ನೊಂದಿದೆ ಅಮಾತ್ಯ ಅಂತ ಅದಕ್ಕೂ ಅಷ್ಟೇ ಅರು ಅನ್ನೋ ಪ್ರತ್ಯಯವನ್ನು ಸೇರಿಸಬೇಕಾಗುತ್ತೆ ಅಮಾತ್ಯ ರೂ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಅಂತ ಇದೆ ಪ್ರಶ್ನೆ ಅನ್ನೋದನ್ನ ಇದು ಬಹುವಚನಕ್ಕೆ ಪರಿವರ್ತಿಸಬೇಕು ಪ್ರಶ್ನೆ ಅಂತ ಸೇರಿಸಬೇಕಾಗತ್ತೆ ಗಳು ಅನ್ನುವಂಥ ಪ್ರತ್ಯವನ್ನು ಸೇರಿಸಿದ್ರೆ ಇಲ್ಲಿ ಬಹುವಚನ ಪದ ಆಗ್ಬಿಡುತ್ತೆ ಇನ್ನೊಂದಿದೆ ಧನುರ್ಧಾರಿಗಳು ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ ಅವರೇ ಧನುರ್ಧಾರಿಗಳು ಅಂತ ಅಂದರೆ ಬಹುವಚನ ಪದ ಕೊಟ್ಬಿಟ್ಟಿದ್ದಾರೆ ನಾವೀಗ ಅದನ್ನ ಏನು ಮಾಡಬೇಕು ವಚನ ಬದಲಿಸಿ ಅಂತ ಅಷ್ಟೇ ಕೊಟ್ಟಿದ್ದಾರೆ ಬಹುವಚನ ಬರೀರಿ ಅಂತ ಕೊಟ್ಟಿಲ್ಲ ಹಂಗ ವಚನ ಬದಲಿಸಬೇಕು ಯಾವ ವಚನದಲ್ಲಿದೆ ಅಂದರೆ ಏಕವಚನದಲ್ಲಿದ್ದರೆ ಬಹುವಚನಕ್ಕೆ ಬಹುವಚನದಲ್ಲಿದ್ದರೆ ಏಕವಚನಕ್ಕೆ ಪರಿವರ್ತನೆ ಮಾಡಬೇಕು ಅಷ್ಟೇ ಹಾಗಾಗಿ ಇಲ್ಲಿ ಧನುರ್ಧಾರಿಗಳು ಅಂತ ಇದೆ ಗಳೂ ಅನ್ನೋ ಬಹುವಚನ ಪ್ರತ್ಯಯವನ್ನು ತೆಗೆದುಬಿಟ್ರೆ ಅದು ಏಕವಚನ ಆಗಿಬಿಡುತ್ತೆ ಹಾಗೆ ಧನುರ್ಧಾರಿ ನೋಡಿ ಧನುರ್ಧಾರಿ ಅಂದರೆ ಬಿಲ್ಲು ಬಾಣಗಳನ್ನು ಧರಿಸಿದವನು ಅಥವಾ ಹೊಂದಿರುವವನು ಅಂತರೂ ಭಾಳ ಜನ ಇದ್ಬಿಟ್ರೆ ಧನುರ್ಧಾರಿಗಳು ಅಂತ ಆಗ್ಬಿಡುತ್ತೆ ಅಷ್ಟೇ ಓಕೆ ಇನ್ನೊಂದಿದೆ ಮೌಲ್ಯ ಅಂತ ನೋಡಿ ಪ್ರೀತಿ ಅನ್ನೋದೊಂದು ಮೌಲ್ಯ ಕರುಣೆ ಅನ್ನೋದೊಂದು ಮೌಲ್ಯ ಸೇವೆ ಅನ್ನೋದೊಂದು ಮೌಲ್ಯ ನೋಡಿ ಈ ವ್ಯಾಲ್ಯೂಸ್ ಏಯ್ಟಿ ಸೆವೆನ್ ವ್ಯಾಲ್ಯೂಸನ್ನು ಗುರುತಿಸಿದೆ ವಿಶ್ವಸಂಸ್ಥೆ ಅಲ್ವಾ ಈ ಮೌಲ್ಯಗಳಲ್ಲಿ ಮೌಲ್ಯ ಅನ್ನೋದು ಒಂದು ಪದ ಇದೆ ಬಹಳ ಇದಾವಪ್ಪ ಅದಕ್ಕೆ ಏನು ಮಾಡಬೇಕು ಮೌಲ್ಯಗಳು ಅಂತ ಸೇರಿಸಿದಾರೆ ಗಳು ಅನ್ನೋದು ಇಲ್ಲಿ ಬಹುವಚನ ಪ್ರತ್ಯಯವಾಗಿ ಸೇರಿಕೊಂಡಿದೆ ಇನ್ನೊಂದು ಬಹುಮಾನಗಳು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಬಹುವಚನ ಬಹುಮಾನ ಅಂತ ಬರೆದ್ರೆ ಅದು ಸರಿಯಾದಂಥ ಉತ್ತರ ಆಗಿಬಿಡುತ್ತೆ ಓಕೆ ಇನ್ನೊಂದು ಬಹಳ ಪ್ರಮುಖವಾಗಿರುವಂಥ ಭಾಷಾ ಬಳಕೆಯ ಒಂದು ಇಲ್ಲಿ ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಒಂದು ಉದಾಹರಣೆ ಕೃಷ ಅಂತ ಇದೆ ಕೃಶ ಅಂದರೆ ನಿತ್ರಾಣ ಅಂತ ಅರ್ಥ ಏನದಕ್ಕೆ ಒಂದು ವಾಕ್ಯದಲ್ಲಿ ಬಳಸಬೇಕಪ್ಪ ಕೃಷ ಅಂತ ಬಳಸಬೇಕು ಏನು ಅವನ ದೇಹ ಅನಾರೋಗ್ಯದಿಂದ ಕೃಶವಾಗಿದೆ ಅನಾರೋಗ್ಯ ಹಾಗಾಗಿ ಅವನಿಗೆ ಏನೂ ಆಹಾರ ಸೇರ್ತಾ ಇಲ್ಲ ಆ ದೇಹ ಏನಾಗ್ತಾ ಹೋಗ್ತು ಸಣಕಲಾತು ಅಂದರೆ ಕೃಶವಾಯಿತು ನಿತ್ರಣ ಆಯಿತು ಅಂತ ಅರ್ಥ ಅಲ್ಲಿ ಕೃಷ ಅನ್ನೋ ಪದವನ್ನು ಬಳಕೆ ಮಾಡಿ ನಾವು ಒಂದು ವಾಕ್ಯವನ್ನು ರಚನೆ ಮಾಡ್ತೀವಿ ಈ ಥರ ಕೃಷ ಅನ್ನೋ ಪದ ನಮ್ಮದಾಗಿಬಿಡಬೇಕು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಪದವನ್ನು ಬಳಸೋದಕ್ಕೆ ರೂಢಿ ಆಗಬೇಕು ನಮಗೆ ಅದಕ್ಕಾಗಿಯೇ ಈ ಚಟುವಟಿಕೆ ಇಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ನಿದ್ರಾವಶ ಅಂತ ಏನು ನಿದ್ರಾವಶ ಅಂದರೆ ನಿದ್ದೆ ಮಾಡೋದು ಅಂತ ಅರ್ಥ ಅಷ್ಟೇ ಇನ್ನೇನಿಲ್ಲ ಭಾಳ ಈಸಿ ನಿದ್ದೆ ಮಾಡೋದು ನಿದ್ರಾವಶನಾಗಿದ್ದಾನೆ ಅವ್ನು ನೋಡಿ ಪಾಠ ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನ ಊಟ ಮಾಡಿದ ನಂತರ ಪಿರಿಡ್ ಇದೆ ಅಲ್ಲ ಪಾಠ ಮಾಡ್ತಾ ಇದ್ದರೆ ಹಂಗೆ ನಿದ್ರಾವಶರ ಆಗ್ಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳು ನೋಡ್ತೀವಿ ನಿದ್ರಾವಶ ನಿದ್ರೆಗೆ ವಶರಾಗುವುದು ಅಂದರೆ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅರ್ಥ ನಿದ್ದೆ ಮಾಡ್ತಾರೆ ಅನ್ನೋಕ್ಕಿಂತ ನೋಡಿ ಅದೆಷ್ಟು ಚಂದವಾದಂಥ ಪದ ಇದೆ ನಿದ್ರಾವಶ ಇದು ಒಂದು ವಾಕ್ಯದಲ್ಲಿ ನೋಡೋಣ ಅವನು ಆಯಾಸಗೊಂಡಿದ್ದರಿಂದ ನಿದ್ರಾವಶನಾಗಿದ್ದಾನೆ ನಿದ್ರಾವಶ ಪದ ಬಳಕೆ ಮಾಡಿದ್ವಿ ಹಾಗೆ ಇನ್ನೊಂದಿದೆ ಏರ್ಪಾಡು ಏರ್ಪಾಡು ಅಂದ್ರೇನು ಸಿದ್ಧತೆ ತಯಾರಿ ಮಾಡ್ಕೊಳ್ಳೋದು ಅಂತ ಅರ್ಥ ಅವರ ಅವರು ಊಟಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದಾರೆ ಅವರ ಊಟಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದಾರೆ ಅಂತ ಇನ್ನೊಂದು ಪದ ಇದೆ ಚಾಪಲ್ಯ ಅಂತ ಈ ಇದೊಂದು ವಿಶೇಷವಾದಂಥ ಪದ ಇದು ಬಳಸೋದು ಭಾಳ ಕಡಿಮೆ ಆದರೆ ಇದು ರೂಢಿಗೆ ತರಬೇಕು ಒಳ್ಳೆ ಕನ್ನಡ ಪದ ಏನದು ಚಾಪಲ್ಯ ಅಂದರೆ ಅತಿಯಾತ ಅತಿಯಾದ ಆಸೆ ಅಂತ ಅತಿ ಆಸೆ ಅಂತ ಚಾಪಲ್ಯ ಅನ್ನೋದಕ್ಕೆ ಮೇಡಮ್ ನಾಲಿಗೆಯ ಚಾಪಲ್ಯಕ್ಕೆ ಆರೋಗ್ಯ ಹದಗೆಟ್ಟಿತು ನೋಡಿ ಎಷ್ಟು ಚೆನ್ನಾಗಿದೆ ನಾಲಿಗೆಯ ಚಾಪಲ್ಯ ನಾಲಿಗೆಯ ಅತಿ ಆಸೆಗೆ ಆರೋಗ್ಯ ಹದಗೆಟ್ಟು ದೇಹದ ಆರೋಗ್ಯ ಹದಗೆಟ್ಟು ಹೋಗುತ್ತೆ ಅಲ್ವಾ ಕೆಟ್ಟ ಹೋಗುತ್ತೆ ಹಾಗಾಗಿ ಇದೊಂದು ಒಳ್ಳೆಯ ವಾಕ್ಯ ಆಗುತ್ತೆ ಓಕೆ ಇಷ್ಟು ನಾವು ಸ್ವಂತ ವಾಕ್ಯದಲ್ಲಿ ಬಳಸಿ ಅನ್ನುವಂಥ ಚಟುವಟಿಕೆಯನ್ನು ಮಾಡಿದ್ದೀವಿ ಇನ್ನೊಂದು ಚಟುವಟಿಕೆ ಇದೆ ಏನದು ಬಿಡಿಸಿ ಪದ ಬಿಡಿಸಿ ಮತ್ತು ಸಂಧಿ ಹೆಸರೇ ತಿಳಿಸಿ ಅಂತ ಒಂದು ಪದ ಕೊಡ್ತಾರೆ ಆ ಪದವನ್ನು ಬಿಡಿಸಬೇಕು ಅದರಲ್ಲಿ ಯಾವ ಸಂಧಿ ಪ್ರಕ್ರಿಯೆ ಆಗಿದೆ ಅಂತ ನೋಡಿ ಸಂಧಿ ಹೆಸರನ್ನು ಬರೀಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಇದೆ ನಡೆಯುತ್ತಿದೆ ಎಂಬುದನ್ನು ಅಂತ ಒಂದು ದೊಡ್ಡ ಪದ ಇದೆ ನಡೆಯುತ್ತಿದೆ ಎಂಬುದನ್ನು ಹಂಗಾರೆ ಹೆಂಗೆ ಬಿಡಿಸ್ಬೇಕು ನಡೆಯುತ್ತಿದೆ ಪ್ಲಸ್ ಎಂಬುದನ್ನು ನಡೆಯುತ್ತಿದೆ ಎಂಬುದನ್ನು ಹೀಗೆ ಬಿಡಿಸಬೇಕು ತುಂಬ ಮಕ್ಕಳಿಗೆ ಈ ಪದಗಳನ್ನು ಬಿಡಿಸಕ್ಕೆ ಬರೋದಿಲ್ಲ ಎಲ್ಲಿ ಬಿಡಿಸಿದ್ರೂ ಅದು ಸರಿನಾ ಅದು ಅರ್ಥವತ್ತಾಗಿ ಬಿಡಿಸ್ಬೇಕು ಆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಕ್ಕೂ ಅರ್ಥ ಇರಬೇಕು ಹಾಗಿದ್ದಾಗ ಮಾತ್ರ ಅದು ಬಿಡಿಸುವ ಕ್ರಮ ಹೀಗೆ ಹೇಳ್ತಾರೆ ನಡೆಯುತ್ತಿದೆ ಇನ್ನೊಂದು ಪದ ಇದೆ ಎಂಬುದನ್ನು ಎರಡು ಸೇರಿಸಿದಾಗ ನಡೆಯುತ್ತಿದೆ ಎಂಬುದನ್ನು ಅಂತ ಆಗುತ್ತೆ ಇಲ್ಲಿ ನಡೆಯುತ್ತಿದೆ ಅಂತ ಏಕಾರ ಇದೆ ಎದುರಿಗೆ ದಾನಲ್ಲಿ ಇಲ್ಲಿ ದ ಇದೆಯಲ್ಲ ದಾನಲ್ಲಿ ಎ ಸೇರಿಕೊಂಡು ನಡೆಯುತ್ತಿದೆ ಅಂತ ಆಗಿದೆ ಎದುರಿಗೆ ಏನು ಸೇರಿಕೊಂಡಿದೆ ಇಲ್ಲಿ ಮತ್ತೊಂದು ಎ ಇದೆ ಎರಡು ಎಗಳು ಒಂದು ವ್ಯಂಜನಕ್ಕೆ ಸೇರೋಕ್ಕೆ ಸಾಧ್ಯ ಇಲ್ಲ ಅವಾಗೇನು ಮಾಡಬೇಕು ಈ ಒಂದು ಎ ಲೋಪ ಆಗಬೇಕು ಲೋಪ ಅಂದರೆ ಅರ್ಥ ಕೆಟ್ಟೋಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಹೊಸ ಅಕ್ಷರ ಒಂದು ಬಂದು ಸೇರುತ್ತೆ ಯಾವುದದು ಯ ಯಾ ಈ ಥರ ಬಂದು ಸೇರಿದರೆ ಇದನ್ನು ಆಗಮ ಅಂತ ಕರಿತೀವಿ ಈ ಎರಡೂ ಪದಗಳಲ್ಲಿ ಇಲ್ಲದೆ ಇರುವಂಥ ಪದ ನಡೆಯುತ್ತಿದೆ ಅನ್ನೋದ್ರಲ್ಲೂ ಇಲ್ಲ ಎಂಬುದು ಅನ್ನೋದರಲ್ಲೂ ಇಲ್ಲ ಯಾ ಅನ್ನೋದು ಆದರೆ ಸಂಧಿ ಪದದಲ್ಲಿ ಬಂದ್ ಸೇರ್ಕೊಂಡ್ಬಿಟ್ಟಿದೆ ಯಾ ಅಂತ ಹೀಗಿದ್ದರೆ ಇದನ್ನು ಆಗಮ ಸಂಧಿ ಅಂತ ಕರಿತೀವಿ ಆಗಮ ಸಂಧಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಜಾವದಲ್ಲೆದ್ದು ಅಂತ ಇದೆ ಜಾವದಲ್ಲೆದ್ದು ಜಾವದಲ್ಲಿ ಪ್ಲಸ್ ಎದ್ದು ಇಲ್ಲಿ ಲ ಜೊತೆಗೆ ಇಲ್ಲಿ ಈ ಸೇರಿಕೊಂಡಿದೆ ಪ್ಲಸ್ ಎ ಇದೆ ಹಂಗೆ ಒಂದು ವ್ಯಂಜನಕ್ಕೆ ಒಂದು ವ್ಯಂಜನಕ್ಕೆ ಎರಡು ಸ್ವರ ಸೇರಕ್ಕೆ ಸಾಧ್ಯ ಇಲ್ಲ ಒಂದೇ ಸ್ವರ ಸೇರಬೇಕು ಆವಾಗ ಇಲ್ಲೂ ಸಹಿತ ಇಲ್ಲಿ ಏನಾಗ್ಬಿಡ್ತು ಲಾ ಜೊತೆಗೆ ಈ ಇರಬೇಕು ಇಲ್ಲ ಎ ಇರಬೇಕು ಇದ್ರ ಮಧ್ಯದಲ್ಲಿ ಇ ಅಂತ ಏನಾಗ್ಬಿಡುತ್ತೆ ಇದು ಲೋಪ ಆಗಿಬಿಡುತ್ತೆ ಲೋಪ ಆದ ತಕ್ಷಣವೇ ಇಲ್ಲಿ ಲೀ ಅನ್ನೋದು ಹೊರಟೋದ ತಕ್ಷಣ ಲಾ ಜೊತೆ ಎ ಸೇರಿಕೊಂಡು ಲೇ ಆಗಿಬಿಡ್ತು ನೋಡಿ ಹೇಗೆ ಲೇ ಜಾವದ ಲೆದ್ದು ಅಂತ ಆಗ್ಬಿಡುತ್ತೆ ಹೀಗಾದರೆ ಪೂರ್ವ ಪದದಲ್ಲಿರುವಂಥ ಸ್ವರ ಆದರೆ ಇದನ್ನು ಲೋಪಸಂಧಿ ಅಂತ ಕರಿತೀವಿ ಲೋಪಸಂಧಿ ಇನ್ನೊಂದು ಎಕ್ಸಾಂಪಲ್ ಇದೆ ದರ್ಶನವನ್ನು ಅಂತ ದರ್ಶನ ಪ್ಲಸ್ ಅನ್ನು ದರ್ಶನವನ್ನು ಅಂತ ಇದೆ ದರ್ಶನ ಅನ್ನೋದರಲ್ಲಿ ವಾ ಇಲ್ಲ ಅನ್ನು ಅನ್ನೋದರಲ್ಲೂ ವಾ ಇಲ್ಲ ಆದರೆ ಸಂಧಿ ಪದದಲ್ಲಿ ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಂಡಿದೆ ಹೀಗೆ ಬಂದು ಸೇರಿದರೆ ಇದನ್ನು ಏನಂತ ಕರಿತೀವಿ ಅಂತ ಗೊತ್ತಾಗ್ಬಿಟ್ಟಿದೆ ನಮಗೆ ಆಗಮ ಹಾಗೆ ಆಗಮದಲ್ಲಿ ಎರಡು ಒಂದು ಇಲ್ಲಿ ಯಕಾರ ಆಗಮ ಆಗಿದೆ ಇಲ್ಲಿ ವಾಕಾರ ಆಗಮ ಆಗಿದೆ ಅಲ್ವಾ ಈ ಥರದಲ್ಲಿ ಯಕಾರಾಗಮ ವಕಾರಾಗಮ ಅಂತ ಎರಡು ಆಗಮ ಸಂಧಿಗಳನ್ನು ನಾವಿಲ್ಲಿ ಗಮನಿಸ್ತೇವೆ ಇನ್ನೊಂದು ನೋಡೋಣ ನಿರ್ಭಯವಾಗಿ ಇದು ನಿಮಗೆ ಆಗಲೇ ಪರಿಚಯ ಇರೋ ಸಂಧಿ ನಿರ್ಭಯ ಪ್ಲಸ್ ಆಗಿ ಆದರೆ ಸಂಧಿ ಪದದಲ್ಲಿ ವಾಗಿ ಅಂತ ಆಗ್ಬಿಟ್ಟಿದೆ ವಾ ಅನ್ನೋ ವ್ಯಂಜನದ ಜೊತೆಯಲ್ಲಿ ಆ ಸೇರ್ಕೊಂಡು ವಾ ಅನ್ನೋ ಪದ ಅಕ್ಷರ ಆಗಿಬಿಟ್ಟಿದೆ ಹಾಗಾಗಿ ಇದು ಸಹಿತ ಆಗಮ ಸಂಧಿ ಆಗುತ್ತೆ ಅಲ್ವಾ ಭಾಳ ಈಸಿ ಅಲ್ವಾ ಭಾಳ ಸುಲಭ ಗೊತ್ತಾಗುತ್ತೆ ನಿಮಗೆ ಸಂಧಿಗಳನ್ನು ಪರಿಚಯ ಮಾಡಿಸುವಾಗ ಮತ್ತೊಂದು ಸರಿ ಇದರ ವಿವರವನ್ನು ನೋಡೋಣ ಈಗ ಉದಾಹರಣೆಯಲ್ಲಿ ನೀವು ಮನನ ಮಾಡಿಕೊಳ್ಳಿ ಇನ್ನೊಂದಿದೆ ಕಣ್ಣೀರಿಟ್ಟು ಅಂತ ಒಂದು ಪದ ಇದೆ ಕಣ್ಣೀರಿಟ್ಟು ಹೇಗೆ ಕಣ್ಣೀರು ಪ್ಲಸ್ ಇಟ್ಟು ಅಂತ ಇದೆ ಓಕೆ ಕಣ್ಣಿಟ್ಟು ಅಂತ ಕರೆಕ್ಟ್ ಕಣ್ಣಿಟ್ಟು ಕಣ್ಣು ಅನ್ನೋದಕ್ಕೆ ಕಣ್ಣಿಟ್ಟು ಪ್ಲಸ್ ಇರು ಕಣ್ಣಿಟ್ಟಿರು ಅಂತ ಪದ ಇಲ್ಲಿ ಕಣ್ಣಿಟ್ಟಿರು ಅನ್ನೋದಕ್ಕೆ ಕಣ್ಣಿಟ್ಟು ಪ್ಲಸ್ ಇರು ಕಣ್ಣಿಟ್ಟಿರು ಇಲ್ಲಿ ಇಲ್ಲಿಯೂ ಊಕಾರ ಇದೆ ಪ್ಲಸ್ ಇಲ್ಲಿ ಈ ಇದೆ ಇಲ್ಲಿ ಟ ಜೊತೆಗೆ ಹೂ ಇದೆ ಹೂ ಇದ್ದಿದ್ದು ಲೋಪ ಆಗಿಬಿಟ್ಟು ಈ ಟ ಜೊತೆಗೆ ಈ ಸೇರ್ಕೊಂಡು ಟೀ ಆಗಿಬಿಟ್ಟಿದೆ ಹಿಂಗಿದ್ರೆ ಇದನ್ನು ಸಹಿತ ಲೋಪಸಂಧಿ ಅಂತ ಕರಿತೀವಿ ಲೋಪಸಂಧಿ ಎಕ್ಸಾಂಪಲ್ ನಿಮಗೆ ಗೊತ್ತಾಯಿತು ಹಾಗಾಗಿ ನಾವು ಈವರೆಗೂ ಸಂಧಿಗಳಿಗೆ ಸಂಪಟ್ಟಂಗೆ ಮತ್ತು ಆ ಪದಗಳನ್ನು ಹೇಗೆ ಬಿಡಿಸ್ಬೇಕು ಅಲ್ಲೇನು ಸಂಧಿ ಪ್ರಕ್ರಿಯೆ ಆಯಿತು ಈ ವಿಷಯವನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಇನ್ನೊಂದು ಭಾಷಾಭ್ಯಾಸದ ಬಹಳ ವಿಶೇಷವಾದಂಥ ಒಂದು ಪ್ರ ವಿಷಯ ಅದು ಯಾವುದು ಅಂದರೆ ಸಂಧಿಗಳ ಪರಿಚಯವನ್ನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸಂಧಿಗಳು ನಮಗೆ ಆಗಲೇ ಗೊತ್ತಾಗಿದೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಸೇರಿ ಉಚ್ಚರಿಸಲ್ಪಟ್ಟರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಈ ಥರ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತಂದು ನಾವು ಮುಖ್ಯವಾಗಿ ಎರಡು ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಕನ್ನಡ ಪದಗಳಿದ್ದರೆ ಅದು ಕನ್ನಡ ಸಂಧಿ ಸಂಸ್ಕೃತ ಪದಗಳಿದ್ದರೆ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ ನಾವು ಆಗಮ ಸಂಧಿ ಆದೇಶ ಸಂಧಿ ಮತ್ತು ಸಂಧಿ ಅಂತ ಮೂರು ಸಂಧಿಗಳನ್ನು ಗುರುತಿಸ್ತೀವಿ ಹಾಗೆಯೇ ಸಂಸ್ಕೃತದಲ್ಲೂ ಸಹಿತ ಏಳು ಸಂಧಿಗಳಿದ್ದಾವೆ ಸಂಸ್ಕೃತ ಪದಗಳಿಂದ ಯಾಕೆ ಕನ್ನಡದಲ್ಲಿ ಯಾಕೆ ಸಂಸ್ಕೃತ ಸಂಧಿಗಳನ್ನು ಕಲಿಬೇಕು ನಾವು ಅಂತಂದರೆ ಕನ್ನಡದಲ್ಲಿ ಸಂಸ್ಕೃತದ ಸಾಕಷ್ಟು ಪದಗಳು ಕನ್ನಡದಲ್ಲಿ ಬಳಕೆ ಇದ್ದಾವೆ ಹಾಗಾಗಿ ನಾವು ಸಂಸ್ಕೃತ ಸಂಧಿಗಳನ್ನು ನಾವು ಪರಿಚಯ ಮಾಡ್ಕೋಬೇಕಾಗುತ್ತೆ ಎರಡನ್ನೂ ಸ್ವಲ್ಪ ನೋಡೋಣ ಇಲ್ಲಿ ನೋಡೋಣ ಕನ್ನಡದ ಸಂಧಿಗಳಲ್ಲಿ ಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಅಂತ ಮೂರು ಗುಂಪುಗಳನ್ನು ನೋಡ್ತೀವಿ ಮೂರು ಸಂಧಿಗಳು ಇದರಲ್ಲಿ ಬಹಳ ಮುಖ್ಯವಾಗಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಮತ್ತೊಂದು ರೀತಿಯಲ್ಲಿ ಗುರುತಿಸಲ್ಪಡುತ್ತೆ ಲೋಪಸಂಧಿ ಮತ್ತು ಸಂಧಿಯಲ್ಲಿ ಭಾಗವಹಿಸುವಂಥವು ಸ್ವರಗಳು ಮಾತ್ರ ಹಾಗಾಗಿ ಸ್ವರ ಸಂಧಿ ಅಂತ ಕರಿತೀವಿ ಅಂದರೆ ಇಲ್ಲಿ ಸಂಧಿ ಆಗ್ತಾ ಇರುವಂಥ ಈ ಕಡೆ ಉತ್ತರ ಪದ ಇರ್ಬೋದು ಮತ್ತು ಇಲ್ಲಿ ಪೂರ್ವ ಪದ ಇರ್ಬೋದು ಮತ್ತು ಉತ್ತರ ಪದ ಇರ್ಬೋದು ಎರಡೂ ಇಲ್ಲಿ ಸ್ವರಗಳೇ ಇರ್ತವೆ ಅಕ್ಕಪಕ್ಕದಲ್ಲಿ ಅಂಥವನ್ನ ಸಂಧಿ ಅಂತ ಕರಿತೀವಿ ಇನ್ನೊಂದು ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಯಾಕೆ ಅಂದರೆ ಇಲ್ಲಿ ವ್ಯಂಜನಾಕ್ಷರಗಳು ಭಾಗವಹಿಸ್ತವೆ ವ್ಯಂಜನ ವ್ಯಂಜನಾಕ್ಷರಗಳು ಈ ಥರ ಭಾಗವಹಿಸ್ತವೆ ಹಾಗಾಗಿ ಇದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ ಆ ವ್ಯಂಜನ ಸಂಧಿ ಯಾವುದು ಆದೇಶ ಸಂಧಿ ಕನ್ನಡದಲ್ಲಿ ಇದೇ ತರ ಸಂಸ್ಕೃತದಲ್ಲೂ ಸಹಿತ ನಾವು ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ವಿಂಗಡಿಸಿ ನೋಡ್ತೇವೆ ಒಂದು ಎಕ್ಸಾಂಪಲ್ ನೋಡೋಣ ಸಂಸ್ಕೃತ ಸಂಧಿಯಲ್ಲೂ ಸಹಿತ ನೋಡ್ತಾ ಇದ್ದೀವಿ

ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಎಣ್ಣು ಸಂಧಿ ಇವು ನಾಲ್ಕು ಸಂಧಿಗಳನ್ನು ಸ್ವರ ಸಂಧಿ ಅಂತ ಕರಿತೀವಿ ಯಾಕೆಂದರೆ ಸಂಧಿ ಪದದಲ್ಲಿ ಭಾಗವಹಿಸುವ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವಂಥವು ಪೂರ್ವ ಪದದಲ್ಲಿ ಇರುವಂಥ ಕೊನೆಯ ಅಕ್ಷರ ಮತ್ತು ಉತ್ತರ ಪದದಲ್ಲಿರುವಂಥ ಮೊದಲೇ ಅಕ್ಷರಗಳು ಇವು ಸ್ವರಗಳಾಗಿರ್ತವೆ ಇಲ್ಲೂ ಸ್ವರ ಇರುತ್ತೆ ಇಲ್ಲೂ ಸ್ವರ ಇರುತ್ತೆ ಹಾಗಾಗಿ ಇದನ್ನು ಸ್ವರ ಸಂಧಿ ಅಂತ ಕರಿತೀವಿ ಇದನ್ನು ನೆನ್ಪಿಟ್ಕೋಬೇಕು ನಾವು ಹಾಗೆ ಸ್ವರ ಸಂಧಿಗಳು ನಾಲ್ಕು ಗೊತ್ತಾಯಿತು ನಮಗೆ ಇನ್ನೊಂದಿದೆ ಸಂಧಿ ಜಸ್ವಸಂಧಿ ಸಂಧಿ ಮತ್ತು ಅನುನಾಸಿಕ ಸಂಧಿ ಅಂಥೇಳಿ ಇಲ್ಲಿ ವ್ಯಂಜನಗಳು ಭಾಗವಹಿಸ್ತವೆ ಹಾಗಾಗಿ ಇದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಸಂಧಿ ಭಾ ಕಾರ್ಯದಲ್ಲಿ ವ್ಯಂಜನಗಳು ಭಾಗವಹಿಸ್ತವೆ ಹಾಗಾಗಿ ಇವನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಇದನ್ನು ನೆನ್ಪಿಟ್ಕೋಬೇಕು ನಾವು ವ್ಯಂಜನ ಸಂಧಿ ಯಾವುವು ಮೂರು ಒಟ್ಟು ಏಳು ಸಂಧಿಗಳಾದವು ಸಂಸ್ಕೃತದಲ್ಲಿ ಏಳು ಸಂಧಿಗಳು ಕನ್ನಡದಲ್ಲಿ ಮೂರು ಒಟ್ಟು ಹತ್ತು ಸಂಧಿಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ ಈಗ ಕನ್ನಡ ಸಂಧಿಯಲ್ಲಿ ಮೊದಲನೇದಾಗಿ ಲೋಪಸಂಧಿ ಬಗ್ಗೆ ಒಂದು ಸ್ವಲ್ಪ ಗಮನಿಸಣ ಲೋಪಸಂಧಿ ಏನು ಸ್ವರದ ಮುಂದೆ ಸ್ವರ ಬಂದು ಗೊತ್ತಾಗಿದೆ ನಮಗೆ ಸ್ವರದ ಮುಂದೆ ಸ್ವರ ಈಗ ತುಪ್ಪಳದ ಆ ಇದೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಅಲ್ವಾ ಆ ಇದೆ ಪ್ಲಸ್ ಅಂತೆ ಇಲ್ಲೂ ಸಹಿತ ಆ ಇದೆ ನೋಡಿ ಸಂಧಿ ಕಾರ್ಯದಲ್ಲಿ ಭಾಗವಹಿಸ್ತಾ ಇರುವ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಉಚ್ಚರಿಸಲ್ಪಡಬೇಕು ಅವ ಸಂಧಿ ಆಗುತ್ತೆ ಇದು ಹಾಗಾಗಿ ಇಲ್ಲಿ ಆ ಎದುರಿಗೂ ಸಹಿತ ಆ ಇದೆ ಇದು ಸ್ವರ ಸಂಧಿ ಆಗುತ್ತೆ ಅದು ಏನು ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವಂತ ಸ್ವರ ಲೋಪವಾದರೆ ಅರ್ಥ ಕೆಡುವಂತಿದ್ದಾಗ ಲೋಪವಾಗುತ್ತೆ ಇದನ್ನೇ ಸಂಧಿ ಅಂತ ಕರಿತೀವಿ ಒಂದು ಎಕ್ಸಾಂಪಲ್ ನೋಡೋಣ ತುಪ್ಪಳದ ಪ್ಲಸ್ ಅಂತೆ ತುಪ್ಪಳದಂತೆ ಅಂತ ಇದೆ ಇಲ್ಲಿ ಆಕಾರ ಲೋಪ ಆಯಿತು ಹಾಗಾಗಿ ಲೋಪ ಸಂಧಿ ಇನ್ನೊಂದಿದೆ ಅಲ್ಲಿ ಪ್ಲಸ್ ಇದ್ದೇನೆ ಅಲ್ಲಿದ್ದೇನೆ ಅಂತ ಅಲ್ಲಿ ಅನ್ನಬೇಕಾದ್ರೆ ಈ ಇದೆ ಎದುರಿಗೆ ಮತ್ತೊಂದು ಈ ಇದೆ ಹಾಗಾಗಿ ಎರಡು ಈಗಳು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಹಂಗೆ ಪೂರ್ವ ಪದದಲ್ಲಿರುವಂಥ ಈ ಅನ್ನೋ ಸ್ವರ ಲೋಪ ಆಗುತ್ತೆ ಹಂಗಾಗಿದ್ದು ಸಂಧಿ ಮತ್ತೊಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಇಲ್ಲಿ ಇವನೂ ಊ ಇದೆ ಮತ್ತೊಂದು ಉತ್ತರ ಪದದ ಮೊದಲಿಗೆ ಓ ಇದೆ ಇವೆರಡರಲ್ಲಿ ನ ಜೊತೆಗೆ ಹೂ ಇದೆ ಮತ್ತು ಎದುರಿಗೆ ಓ ಇದೆ ಈ ನಾ ಜೊತೆಯಲ್ಲಿರುವಂಥ ಕಾರ ಲೋಪ ಆಗಿಬಿಟ್ಟು ಎದುರಿಗಿರುವಂಥ ಓನ ನಾ ಸೇರಿಸ್ಕೊಳ್ಳುತ್ತೆ ಇಲ್ಲಿ ನಾ ಇದೆಯಲ್ಲ ಪ್ಲಸ್ ನಾ ಹಾಗಾಗಿ ಈ ನಾ ಜೊತೆಗೆ ಓ ಸೇರ್ಕೊಂಡು ನೋ ಆಗಿಬಿಟ್ಟಿದೆ ಹೀಗೆ ಅಂದರೆ ಪೂರ್ವ ಪದದಲ್ಲಿರುವಂಥ ಸ್ವರ ಹೂ ಲೋಪ ಆದರೆ ಇದು ಸಂಧಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಕೊನೆಯದಾಗಿ ಮತ್ತೊಂದು ಎಕ್ಸಾಂಪಲನ್ನು ನೋಡ್ತಾ ಇದ್ದೀವಿ ಬೆಳ್ಳಗೆ ಇಲ್ಲಿ ಪೂರ್ವ ಪದದ ಕೊನೆ ಅಕ್ಷರ ಯಾವುದಿದೆ ಇಲ್ಲಿ ಎ ಇದೆ ಕೊನೆ ಅಕ್ಷರ ಎ ಗೊತ್ತಾಗುತ್ತೆ ನಿಮಗೆ ಹಾಗೆಯೇ ಪ್ಲಸ್ ಇದೆ ಎದುರಿಗೆ ಯಾವ ಅಕ್ಷರ ಇದೆ ಇಲ್ಲಿ ಆ ಇದೆ ಇವೆರಡೂ ಸ್ವರಗಳೇ ಹಾಗಾಗಿ ಇದು ಸ್ವರ ಸಂಧಿ ಇದರಲ್ಲಿ ಬೆಳ್ಳಗೆ ಜೊತೆಗೆ ಎ ಇತ್ತು ಅಲ್ವಾ ಗಾ ಜೊತೆಗೆ ಎ ಇತ್ತು ಸಂಧಿ ಕಾರ್ಯ ಆಗುವಾಗ ಈ ಎ ಅನ್ನೋದು ಲೋಪ ಆಗಿಬಿಡ್ತು ಲೋಪ ಆಗಿಬಿಟ್ಟು ಗಾ ಜೊತೆ ಆ ಸೇರಿಕೊಂಡು ಬೆಳ್ಳಗಾ ಆಗ್ಬಿಡ್ತಿದ್ವು ಅಂದರೆ ಏಕಾರ ಲೋಪ ಆಯಿತು ಹಾಗಾಗಿ ಇದು ಲೋಪಸಂಧಿ ಬಹಳ ಸುಲಭ ಈ ಥರ ಲೋಪಸಂಧಿಯನ್ನು ನಾವು ಗುರುತಿಸೋದು ಇನ್ನೊಂದಿದೆ ಆಗಮಸಂಧಿ ಈಗ ಲೋಪ ಆದರೆ ಕೆಟ್ಟು ಹೋಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ ಆವಾಗ ಲೋಪ ಮಾಡೋಂಗಿಲ್ಲ ಆದರೆ ಎರಡೂ ಸ್ವರ ಇರೋಂಗಿಲ್ಲ ಅವಾಗೇನು ಮಾಡಬೇಕು ಅವು ಎರಡೂ ಸ್ವರದ ಮಧ್ಯದಲ್ಲಿ ಒಂದು ವ್ಯಂಜನವನ್ನು ತಂದು ಸೇರಿಕೊಳ್ಳುತ್ತೆ ಭಾಷೆ ಎಷ್ಟು ಚೆನ್ನಾಗೆ ತಾನು ಅದರ ಅರ್ಥವನ್ನು ಕೆಡಿಸದಂತೆ ಹೊಸ ಪದ ರಚನೆ ಆಗುತ್ತೆ ಅಂತ ನೋಡಿ ಅದರಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಾಕಾರವಾಗಲಿ ಅಥವಾ ವಾಕಾರವಾಗಲಿ ಬಂದು ಹೊಸದಾಗಿ ಸೇರಿಕೊಂಡರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹಳ್ಳೀ ಅಂತ ಇದೆ ಹಳ್ಳ ಜೊತೆಗೆ ಈ ಅನ್ನೋದು ಸೇರಿಕೊಂಡಿದೆ ಇಲ್ಲಿ ಪ್ಲಸ್ ಎದುರಿಗೆ ಮತ್ತೆ ಆ ಇದೆ ಅಲ್ವಾ ಈ ಸಂಧಿ ಕಾರ್ಯ ಆಗುವಾಗ ಲಾ ಜೊತೆಗೆ ಈ ಇದ್ದಿದ್ದು ಹೊರಟೋಗಿ ಆ ಸೇರ್ಕೊಂಡ್ರೆ ಹಳ್ಳಲ್ಲಿ ಆಗಿಬಿಡುತ್ತೆ ಆವಾಗ ಅರ್ಥ ಕೆಟ್ಟು ಹೋಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಈ ಲೋಪ ಮಾಡೋಂಗಿಲ್ಲ ಆದರೆ ಲಾ ಜೊತೆಗೆ ಈನೂ ಇರಬೇಕು ಆನು ಇರಬೇಕು ಅಂದ್ರೆ ಸಾಧ್ಯ ಇಲ್ಲ ಅವಾಗ ಏನು ಮಾಡಬೇಕು ಈ ಹಾಗೆ ಇರಲಿ ಅಂತ ಬಿಟ್ಟುಬಿಟ್ಟು ಈ ಆಕೆ ಯಾ ಅನ್ನೋ ಅಂಥ ಹೊಸದಾದಂಥ ಒಂದು ಅಕ್ಷರವನ್ನು ತಂದು ಸೇರಿಸ್ತಾರೆ ಹಿಂಗೆ ಬಂದರೆ ಇಲ್ಲಿ ಯ ಅನ್ನೋದು ಹೊಸದಾಗಿ ಬಂದು ಸೇರ್ಕೊಂತು ಹೀಗೆ ಬಂದು ಸೇರ್ಕೊಂಡ್ರೆ ಆವಾಗ ಯಾ ವ್ಯಂಜನದ ಜೊತೆಗೆ ಇಲ್ಲಿರುವಂಥ ಆ ಸೇರ್ಕೊಂಡು ಯಾ ಅಂತ ಪೂರ್ಣವಾದಂಥ ಅಕ್ಷರ ಬರುತ್ತೆ ಇದನ್ನೇ ನಾವು ಹೊಸದಾಗಿ ಬಂದಿರೋದರಿಂದ ಯ ಹಂಗಾಗಿ ಇದನ್ನು ಆಗಮಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ನಿಮಗೆ ಮನದಟ್ಟಾಗುತ್ತೆ ಭಾವನೆ ಪ್ಲಸ್ ಉಂಟಾಯಿತು ಅಂತ ಇದೆ ಭಾವನೆ ಎ ಇದೆ ಇಲ್ಲಿ ಪ್ಲಸ್ ಊ ಇದೆ ಉಂಟಾಯಿತು ಊ ಇದೆ ಭಾವನೆ ಉಂಟಾಯಿತು ಅಂತ ಆಗತ್ತೆ ಅಲ್ವಾ ಇಲ್ಲಿ ಯಾ ಇಲ್ಲೇ ಇಲ್ಲ ಆದರೆ ಸಂಧಿ ಪದದಲ್ಲಿ ಯಾ ಬಂದ್ಬಿಡ್ತಲ್ಲ ಇದೇ ಆಗಮ ಸಂಧಿ ಅಷ್ಟೇ ಯಾ ಅನ್ನೋದು ಹೊಸದಾಗಿ ಬಂದು ಸೇರಿಕೊಳ್ಳಿದೆ ಹಾಗಾಗಿ ಇದೆ ಯಕಾರಾಗಮ ಸಂಧಿ ಆಗುತ್ತೆ ಇದು ಹಾಗೆ ಇನ್ನೊಂದಿದೆ ಗುರು ಪ್ಲಸ್ ಅನ್ನು ಇಲ್ಲಿ ಇಲ್ಲದೇ ಇರುವಂಥ ಒಂದು ಹೊಸ ಅಕ್ಷರ ಬಂದು ಸೇರ್ಕೊಂಡಿದೆ ಯಾವುದದು ವಾ ಹಾಗಾಗಿದ್ದು ವಕಾರಾಗಮ ಸಂಧಿ ಸಂಧಿಯಲ್ಲಿ ಈ ಥರ ಎರಡು ರೀತಿಯ ಆಗಮ ಸಂಧಿಗಳನ್ನು ಗುರುತಿಸ್ತೀವಿ ಇನ್ನೊಂದಿದೆ ಸ್ವಾರಸ್ಯ ಪ್ಲಸ್ ಇಲ್ಲ ಸ್ವಾರಸ್ಯವಿಲ್ಲ ಅಂತಾಗಿದೆ ಇಲ್ಲೂ ಸಹಿತ ವಾ ಅನ್ನೋದು ಬಂದಿದೆ ಅದರ ಜೊತೆಗೆ ಈ ಸೇರ್ಕೊಂಡು ವಿ ಆಯ್ತದ ಅಷ್ಟೇ ಹಾಗಾಗಿ ಸಂಧಿ ಇವೆಲ್ಲವೂ ಸಂಧಿಗೆ ಒಂದು ಎಕ್ಸಾಂಪಲ್ಸ್ ಈಗ ಆಗಮ ಸಂಧಿ ಅಂದರೆ ಏನಂತು ಗೊತ್ತಾಯಿತು ಆಗಮ ಸಂಧಿಯ ಉದಾಹರಣೆಗಳನ್ನು ಸಹಿತ ನಾವು ನೋಡಿದ್ವಿ ಇನ್ನೊಂದಿದೆ ಆದೇಶ ಸಂಧಿ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕತಪ ವ್ಯಂಜನಗಳಿಗೆ ಉತ್ತರ ಪದ ಅಂತಂದರೆ ಗೊತ್ತು ನಿಮಗೆ ವರ್ಗೀಯ ವ್ಯಂಜನದಲ್ಲಿ ಕ ಖ ಗ ಘ ಮತ್ತು ನ್ಯ ಅಂಥೇಳಿ ಇಲ್ಲಿ ಐದು ಅಕ್ಷರಗಳಿದ್ದಾವೆ ಈ ಐದು ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಇದೆಯಲ್ಲ ಇದು ಕ ಅದೇ ಥರ ಇನ್ನೊಂದು ತ ತಾತ ದಾದನ ಹಾಗೆಯೇ ಪಾಪ ಬಾಬಮ್ಮ ಅದರ ಮೊದಲನೇ ಅಕ್ಷರ ಮೊದಲನೇ ಅಕ್ಷರಕ್ಕೆ ಅದರ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ ಹೀಗೆ ಬಂದರೆ ಇದನ್ನೇ ಆದೇಶ ಸಂಧಿ ಅಂತ ಕರಿತೀವಿ ತುಂಬ ಸುಲಭ ನೋಡಿ ಉತ್ತರ ಪದದ ಅದು ಉತ್ತರ ಪದದಲ್ಲಿ ಬದಲಾವಣೆ ಆಗಬೇಕು ಇದನ್ನು ಉತ್ತರ ಪದ ಅಂತ ಕರಿತೀವಿ ನೋಡಿರಿ ಕಾಕ್ಯ ಬದಲಾಗಿ ಸಂಧಿ ಪದದಲ್ಲಿ ಗಾ ಬಂದಿದೆ ಹಾಗೆ ತಾಕ್ಕೆ ಬದಲಾಗಿ ಸಂಧಿ ಪದದಲ್ಲಿ ದಾ ಬಂದಿದೆ ಹಾಗೆ ಪಾಕ್ಕೆ ಬದಲಾಗಿ ಸಂಧಿ ಪದದಲ್ಲಿ ಬಾ ಬಂದಿದೆ ಹಾಗೆ ಇಲ್ಲಿ ಪಾಕ್ಕೆ ಬದಲಾಗಿ ಇಲ್ಲಿ ಕೆಲವು ಸರಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋಣ ಇನ್ನು ಅಂದರೆ ಸಂಧಿ ಪದದಲ್ಲಿ ಕತ ಪಗಳಿಗೆ ಗಾದಾಪಗಳು ಆದೇಶವಾಗುವು ಇದನ್ನು ಆದೇಶ ಸಂಧಿ ಅಂತೇವೆ ಕೆಲವು ಸಾರಿ ಉತ್ತರ ಪದದ ಆದಿಯಲ್ಲಿ ಪ ಬ ಗಳಿಗೆ ಅಥವಾ ಪ ಬಂದರೆ ಬ ಬಂದರೆ ಮ ಬಂದರೆ ಇನ್ನೂ ಕೆಲವು ಅಕ್ಷರಗಳು ಬರ್ತಾವೆ ಹಂಗೆ ಬಂದರೆ ಎಲ್ಲ ಕಡೆನೂ ಒಂದೇ ಅಕ್ಷರ ಆದೇಶವಾಗಿ ಬರುತ್ತೆ ಅದು ವ ಉದಾಹರಣೆಗೆ ಇಲ್ಲಿ ನೀರ್ ಪ್ಲಸ್ ಪನಿ ಇಲ್ಲಿ ಹನಿ ಅಂತ ಕರಿತೇವಲ್ಲ ನಾವು ಹನಿ ನೀರ್ವನಿ ಅಂತ ಆಗುತ್ತೆ ನೀರು ಪ್ಲಸ್ ಪನಿ ಅಥವಾ ಹನಿ ಈ ಹ ಅಂದರೆ ಹಾಗೆ ಕಣ್ಣು ಪ್ಲಸ್ ಪನಿ ಕಂಬನಿ ಹಾಗೆ ನೀರು ಪ್ಲಸ್ ಪನಿ ಅಥವಾ ಹನಿ ನೀರ್ವನಿ ಆಗುತ್ತೆ ವಾ ಅನ್ನೋದು ಬರುತ್ತೆ ಹಾಗೆ ಕಡು ಪ್ಲಸ್ ಬೆಳಪು ನೋಡಿ ನಮಗೆ ವರ್ಗದ ಮೊದಲನೇ ಅಕ್ಷರ ಇಲ್ಲ ಇಲ್ಲಿ ಮೂರನೇ ಅಕ್ಷರ ಇದೆ ಆವಾಗ ಏನು ಬರಬೇಕು ಆವಾಗ ವಾ ಬರುತ್ತೆ ಬೆಳಪುಗಿದ್ದು ಬೆಳಪು ಆಗುತ್ತೆ ಹಾಗೆ ಇನ್ನೊಂದಿದೆ ಮಾ ಅನ್ನೋದು ಬಂದುಬಿಟ್ಟಿದೆ ಅಪ್ಪ ವರ್ಗದ ಯಾವುದು ಪಾಪ ಬಾಬ ಮಾ ಅನ್ನೋದು ವರ್ಗದ ಮೂರನೇ ಅಕ್ಷ ಐದನೇ ಅಕ್ಷರ ಅಂಥದ್ದು ಬಂದರೆ ಏನು ಮಾಡೋದು ಉತ್ತರ ಪದದ ಮೊದಲಿಗೆ ವರ್ಗದ ಐದನೇ ಅಕ್ಷರ ಬಂದರೂ ಸಹಿತ ಅಲ್ಲಿ ಸಂಧಿ ಪದದಲ್ಲಿ ವಾ ಅನ್ನೋದೇ ಬರುತ್ತೆ ಹಂಗೆ ಮೆಲ್ ಪ್ಲಸ್ ಮಾತು ಮೆಲ್ ವಾತು ಅಂತ ಆಗುತ್ತೆ ಹಾಗಾಗಿ ಇದನ್ನೆಲ್ಲವನ್ನು ನಾವು ಏನಂತ ಕರಿತೀವಿ ಆದೇಶ ಸಂಧಿ ಒಂದು ಅಕ್ಷರಕ್ಕೆ ಬದಲಾಗಿ ಒಂದು ಅಕ್ಷರ ಬರುವಂಥದ್ದು ಆದೇಶ ಸಂಧಿ ಆಗುತ್ತೆ ಓಕೆ ಇಷ್ಟು ಸಂಧಿಗಳಿಗೆ ಸ್ವಲ್ಪ ವಿಷಯಗಳನ್ನು ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಚರ್ಚೆ ಮಾಡಿದ್ದಾರೆ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಉಚ್ಚರಿಸಲ್ಪಟ್ಟರೆ ಅದು ಸಂಧಿ ಆದರೆ ಇದಕ್ಕೆ ಪರ್ಯಾಯವಾಗಿ ಹೊಸ ಪದಗಳನ್ನು ರಚನೆ ಮಾಡುವಾಗ ಮತ್ತೊಂದು ವ್ಯಾಕರಣಾಂಶವನ್ನು ನೋಡ್ತೀವಿ ಸಮಾಸಗಳು ಅಂತ ಸಮಾಸಕ್ಕೂ ಸಂಧಿಗೂ ಏನು ವ್ಯತ್ಯಾಸ ಅಂದರೆ ಸಮಾಸದಲ್ಲಿ ಪದಗಳೇ ಭಾಗವಹಿಸ್ತವೆ ಸಂಧಿಯಲ್ಲಿ ಅಕ್ಷರಗಳು ಮಾತ್ರ ಭಾಗವಹಿಸ್ತವೆ ಈ ವ್ಯತ್ಯಾಸ ಗಮನಿಸಬೇಕು ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಏನು ಅಂತ ಕೇಳ್ತಿರ್ತಾರೆ ಸಾಮಾನ್ಯವಾಗಿ ಯಾರೇ ಬಂದರೂ ಕೇಳ್ತಾರೆ ನಮಗೆ ಅದು ಏನು ಸಂಧಿ ಅಂದ್ರೇನು ಎರಡು ಅಕ್ಷರಗಳ ನಡುವೆ ಕ್ರಿಯೆ ನಡೆಯುತ್ತೆ ಸಮಾಸ ಅಂದ್ರೇನು ಎರಡು ಪದಗಳ ನಡುವೆ ಕ್ರಿಯೆ ನಡೆಯುತ್ತೆ ಪದಗಳೇ ಭಾಗವಹಿಸ್ತವೆ ಅಕ್ಷರ ಇಂಪಾರ್ಟೆಂಟ್ ಅಲ್ಲ ಪದನೇ ಭಾಗವಹಿಸುತ್ತೆ ಹಾಗಾಗಿ ಇಂಥದನ್ನು ಸಮಾಸ ಅಂತ ಕರಿತೀವಿ ಇಲ್ಲಿದೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗ್ತವೆ ಅದನ್ನು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿದರೆ ಒಂದು ಪದವಾಗುತ್ತದೆ ಅದನ್ನೇ ನಾವು ಸಮಾಸ ಅಂತ ಕರಿತೀವಿ ಸಮಾಸದಲ್ಲಿ ಬರುವ ಮೊದಲೇ ಪದವನ್ನು ಪೂರ್ವ ಪದವೆಂತಲೂ ಎರಡನೇ ಪದವನ್ನು ಉತ್ತರ ಪದವೆಂತಲೂ ಹೆಸರಿಸ್ತಾರೆ ಮತ್ತೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂದರೆ ಒಂದು ಸಮಸ್ತ ಪದವನ್ನು ಅಂದರೆ ಸಮಾಸ ಪದವನ್ನು ಬಿಡಿಸಿದರೆ ಬಿಡಿಸಿ ಬರೆಯೋದನ್ನು ನಾವೇನಂತ ಕರಿತೀವಿ ವಿಗ್ರಹವಾಕ್ಯ ಅಂತ ಕರಿತೀವಿ ವಿಗ್ರಹಿಸಬೇಕು ಅಂತ ಹೇಳ್ತಾರೆ ಸಮಾಸಗಳನ್ನು ವಿಗ್ರಹಿಸಿ ಮಾಡಿ ಅಥವಾ ವಿಗ್ರಹವಾಕ್ಯ ಮಾಡಿ ಅಂತ ಕೇಳ್ತಾರೆ ಅಲ್ಲಿ ವಿಗ್ರಹವಾಕ್ಯ ಮಾಡಬೇಕು ಅಂದರೆ ಅಲ್ಲಿ ಏನು ಸೇರಬೇಕು ವಿಭಕ್ತಿ ಪ್ರತಿಗಳು ಸೇರಿ ಅದು ಬಿಡಿಸ್ಬೇಕಾಗ್ತತಿ ಒಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಈಗ ಸಮಾಸಗಳು ಹಂಗಾರೆ ಎಷ್ಟಿದ್ದಾವೆ ಅನ್ನೋದನ್ನು ನೋಡೋದಾದ್ರೆ ನಾವು ಸಮಾಸಗಳಲ್ಲಿ ಒಟ್ಟು ನಾವು ಎಂಟು ವಿಧಗಳನ್ನು ನೋಡ್ತೀವಿ ಆ ಎಂಟು ವಿಧಗಳು ಇದೇ ಕ್ಲಾಸ್ನಲ್ಲಿ ಆಗೋದಿಲ್ಲ ಒಂದೊಂದು ಎರಡು ಎರಡು ಕ್ಲಾಸ್ನ ಒಂದು ಎರಡು ಮೂರು ಕ್ಲಾಸ್ನಲ್ಲಿ ಒಂದೊಂದು ಪಾಠಕ್ಕೆ ಒಂದೊಂದು ಪಾಠಕ್ಕೆ ಎರಡು ಮೂರು ಎರಡು ಮೂರು ಹೇಳ್ತಾ ಹೋಗೋಣ ಹಂಗೆ ಸಮಾಸಗಳನ್ನು ನೀವು ಒಂದು ಕಡೆ ನೋಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಟ್ಟು ಎಷ್ಟು ಸಂಧಿಗಳು ಹೇಗೆ ಹತ್ತು ಇದಾವೋ ಹಾಗೆ ಸಮಾಸಗಳು ಎಂಟಿದ್ದಾವೆ ಇದರಲ್ಲಿ ಮತ್ತೆ ಕನ್ನಡ ಸಮಾಸ ಇದ ಆಮೇಲೆ ಸಂಸ್ಕೃತ ಸಮಾಸ ಐತೆ ಈ ಥರ ಪ್ರಶ್ನೆ ಕೇಳ್ತೀರಿ ಇಲ್ಲ ಸಂಸ್ಕೃತ ಮತ್ತು ಕನ್ನಡ ಪದಗಳು ಸೇರಿ ಸಮಾಸ ಆದರೆ ಅದನ್ನು ಅರಿ ಸಮಾಸ ಅಂತ ಕರೀತಾರೆ ಬಿಟ್ಟರೆ ಇನ್ನೆಲ್ಲವೂ ಒಂದೇ ರೀತಿಯ ಸಮಾಸಗಳನ್ನು ನಾವು ಗಮನಿಸ್ತೀವಿ ನೆಕ್ಸ್ಟು ಸಮಾಸಗಳಲ್ಲಿ ಎಂಟು ವಿಧ ಒಂದು ತತ್ಪುರುಷ ಸಮಾಸ ಅಂತ ಹೇಳಿದೆ ತತ್ಪುರುಷ ಸಮಾಸ ಇನ್ನೊಂದು ಕರ್ಮಧಾರೆಯ ಸಮಾಸ ಮತ್ತೊಂದು ದ್ವಿಗು ಸಮಾಸ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಬಹುರ್ವಿ ಸಮಾಸ ಮತ್ತು ಗಮಕ ಸಮಾಸ ಅಂತ ಈ ಥರದಲ್ಲಿ ಒಟ್ಟು ಎಂಟು ಸಮಾಸಗಳಿದ್ದಾವೆ ಅರೀ ಸಮಾಸ ಅನ್ನೋದು ಮಾಡಬಾರದ ಸಮಾಸ ಅಂತ ಅರ್ಥ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿಸಿ ಸಮಾಸ ಮಾಡಬಾರ್ದು ಅಂತೇಳಿ ಆದರೂ ಸುಮಾರು ಪದಗಳು ರಚನೆ ಇದ್ದಾವೆ ಕನ್ನಡದಲ್ಲಿ ಬಳಕೆ ಇದ್ದಾವೆ ಹಾಗಾಗಿ ಅದನ್ನು ಅರ ಸಮಾಸ ಅಂತ ತೆಗೆದುಹಾಕಿದ್ದಾರೆ ಓಕೆ ಒಟ್ಟು ಎಂಟು ಸಮಾಸಗಳು ನಮಗೆ ಅರ್ಥ ಆಯಿತು ಬಹಳ ಸುಲಭ ಹೆಸರುಗಳು ನೆನ್ಪಿಟ್ಗಳಿ ಆ ಒಂದೊಂದೇ ಸಮಾಸಗಳ ಪರಿಚಯ ಮಾಡಿಸುವಾಗ ನೋಡ್ತಾ ಹೋಗೋಣ ಒಂದೇದು ಈಗ ತತ್ಪುರುಷ ಸಮಾಸ ಅಂದರೆ ಏನು ಅಂತ ನೋಡೋದಾದರೆ ನಾವು ತತ್ಪುರುಷ ಸಮಾಸ ತುಂಬ ಸುಲಭ ಇದರಲ್ಲಿ ಮತ್ತೆ ಬೇರೆ ವಿಧಗಳಿದ್ದಾವೆ ಆ ವಿಧಗಳೆಲ್ಲ ಬೇಡ ನಿಮಗೆ ಅದರದ್ದು ಹೆಚ್ಚಿನ ಅಧ್ಯಯನಕ್ಕೆ ಅದನ್ನು ನೋಡಬೇಕಾಗುತ್ತೆ ಸಮಾಸ ಅಂದ್ರೇನು ಮತ್ತು ಸಮಾಸದ ವಿಧಗಳೆಷ್ಟು ಮತ್ತು ಸಮಾಸವನ್ನು ಹೇಗೆ ಬಿಡಿಸ್ಬೇಕು ಬಿಡಿಸಿದ ವಾಕ್ಯವನ್ನು ಏನು ಅನ್ನಬೇಕು ಮತ್ತು ಒಂದೊಂದೇ ಸಮಾಸಗಳ ಪರಿಚಯ ಇಷ್ಟು ನೋಡ್ಕೊಳ್ಳೋಣ ಸಮಾಸದಲ್ಲಿ ತತ್ಪುರುಷ ಸಮಾಸ ಬಹಳ ಪ್ರಮುಖವಾಗಿರುವಂಥ ಸಮಾಸ ಪರೀಕ್ಷೆಯಲ್ಲೂ ಯಥಸ್ತು ತುಂಬ ಸರಿ ಇದನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ತತ್ಪುರುಷ ಸಮಾಸ ಅಂದರೆ ಏನು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಉತ್ತರ ಪದ ಇರುತ್ತಲ್ಲ ಅದು ಬಿಡಿಸಿದಾಗ ಎರಡು ಪದಗಳಾಗ್ತವೆ ಉತ್ತರ ಪದದ ಅರ್ಥ ಸಮಾಸ ಪದದಲ್ಲಿ ಪ್ರಧಾನವಾಗಿ ಕಾಣ್ತಾ ಇದ್ದರೆ ಅದನ್ನೇ ತತ್ಪುರುಷರ ಸಮಾಸ ಒಂದು ಎಕ್ಸಾಂಪಲ್ ನೋಡಿ ಅರಸನ ಪ್ಲಸ್ ಮನೆ ಅರಮನೆ ಅಂತ ಆಗುತ್ತೆ ಅರಮನೆ ಅನ್ನೋದು ಸಮಸ್ತ ಪದ ಅಥವಾ ಸಮಾಸ ಪದ ಅರಸನ ಅನ್ನೋದು ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಅರಮನೆ ಅನ್ನೋದು ಸಮಾಸ ಪದ ಈ ಸಮಾಸ ಪದದಲ್ಲಿ ಅರಮನೆ ಅನ್ನೋ ಪದದಲ್ಲಿ ಅರಸ ಕಾಣ್ತಾನೋ ನಮಗೆ ಮನೆ ಕಾಣುತ್ತೆ ಚೆನ್ನಾಗೆ ಅಲ್ಲಿ ಅಂತ ನೋಡಿದರೆ ಮನೆ ಪ್ರಧಾನವಾಗಿ ಕಾಣುತ್ತೆ ದೊಡ್ಡ ಮನೆ ಇದೆ ಅಲ್ಲಿ ಅರಸ ಏನು ಕಾಣ್ತಾ ಇಲ್ಲ ನಮಗಲ್ಲಿ ಅಲ್ವಾ ಅರಸ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಅದರ ಪೂರ್ವ ಪದ ಇಂಪಾರ್ಟೆಂಟ್ ಅಲ್ಲ ಅದರ ಅರ್ಥ ಇಂಪಾರ್ಟೆಂಟ್ ಅಲ್ಲ ಉತ್ತರ ಪದದ ಅರ್ಥ ಫೋಕಸ್ ಆಗ್ತಾ ಇರ್ತದೆ ಹೈಲೈಟ್ ಆಗ್ತಾ ಇರ್ತದೆ ಯಾವುದರಲ್ಲಿ ಸಮಾಸ ಪದದಲ್ಲಿ ಅದನ್ನೇ ನಾವು ಏನಂತ ಕರಿತೀವಿ ತತ್ಪುರುಷ ಸಮಾಸ ತುಂಬ ಸುಲಭ ಅದು ಇಲ್ಲಿ ಒಂದು ಡೆಫಿನೇಷನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ ಹೀಗೆ ನೋಡ್ಬೋದು ಎರಡು ನಾಮಪದಗಳನ್ನು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗುಳ್ಳ ಸಮಾಸವೇ ತತ್ಪುರುಷ ಸಮಾಸ ಒಂದು ಎಕ್ಸಾಂಪಲ್ ನೋಡೋಣ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡು ಅಂತ ಕಣ್ಣುಗುರುಡ ಹೆಂಗೆ ಈಗ ಕಣ್ಣುಗುರುಡ ಅಂತಂದರೆ ಅವನನ್ನು ಕುರುಡುತನ ಇಂಪಾರ್ಟೆಂಟು ಕಣ್ಣು ಇಂಪಾರ್ಟೆಂಟು ಅಲ್ಲಿ ಕಣ್ಣು ಇಂಪಾರ್ಟೆಂಟ್ ಅಲ್ಲ ಕಣ್ಣು ಕಾಣ್ತಾ ಕಣ್ಣು ನಮಗೆ ಕಾಣ್ತಾ ಇರುತ್ತೆ ಅಂದರೆ ಕಣ್ಣಿದೆ ಅಲ್ಲಿ ಎಲ್ಲಿರಬೇಕು ಆ ಸ್ಥಳದಲ್ಲಿ ಕಣ್ಣಿದೆ ಆದ್ರದ್ದು ಕಾಣ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಕಾಣುವುದಿಲ್ಲ ಕಾಣ್ತಾ ಇಲ್ಲ ಅಂದರೆ ಕುರುಡ ಅನ್ನೋದಿದೆಯಲ್ಲ ಅದು ಬಹಳ ಪ್ರಮುಖವಾಗಿ ಕಣ್ಗುರುಡ ಅನ್ನೋದರಲ್ಲಿ ಆ ಪದದಲ್ಲಿ ಫೋಕಸ್ ಆಗ್ತಾಯಿದೆ ಹಾಗಾಗಿ ಇದು ಕಣ್ಗುರುಡ ಅನ್ನೋದು ಇದು ಎಂಥ ಸಮಾಸ ತತ್ಪುರುಷ ಸಮಾಸದ ಪದ ಅಂತ ನೆನ್ಪಿಟ್ಕೋಬೇಕು ಇನ್ನೊಂದು ಎಕ್ಸಾಂಪಲ್ ಅಂದರೆ ಬೆಟ್ಟದಾವರೆ ಅಂತ ಬೆಟ್ಟದಾವರೆ ಅನ್ನೋ ಪದದಲ್ಲಿ ಬೆಟ್ಟ ಒಂದು ಕಡೆ ತಾವ್ರೆ ಹೂ ಒಂದು ಕಡೆ ಎರಡನ್ನೂ ನಾವು ನೋಡಿದರೆ ಇದು ಬೆಟ್ಟದಾವರೆ ಅಂತ ತೋರಿಸೋದು ತಾವರೆ ಹೂವನ್ನು ಬೆಟ್ಟವನ್ನು ಬೆಟ್ಟ ಅಲ್ಲಿ ಗೌಣ ತಾವರೆ ಹೂ ಇಂಪಾರ್ಟೆಂಟ್ ಬೆಟ್ಟದಾವರೆ ಇದು ಬೆಟ್ಟದಾವರೆ ಅಂತ ಹೇಳ್ತಾರೆ ಹಂಗೆ ತಾವರೆ ಹೂವು ಪ್ರಮುಖ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ತತ್ಪುರುಷ ಸಮಾಸ ಇದೇ ಥರದ ಇನ್ನೊಂದು ಸಮಾಸವ ಇನ್ನೊಂದು ಪದವನ್ನು ನೋಡ್ತೀವಿ ಕೆಂದಾವರೆ ಅಂತ ಕೆಂಪಾದ ತಾವರೆ ಇಲ್ಲಿ ಕೆಂಪಾದ ತಾವರೆಯಲ್ಲಿ ಎರಡೂ ಪ್ರಧಾನನೇ ಆದರೆ ಆ ತಾವರೆಯಲ್ಲಿ ಕೆಂಪು ಹೈಲೈಟ್ ಆಗ್ತಾ ಇರುತ್ತೆ ಅಲ್ವಾ ಅಂದರೆ ಬೆಟ್ಟದಾವರೆ ಅನ್ನೋದರಲ್ಲಿ ತಾವರೆ ಹೈಲೈಟ್ ಆದರೆ ಕೆಂದಾವರೆಯಲ್ಲಿ ಕೆಂಪು ಹೈಲೈಟ್ ಆಗ್ತಾ ಇರುತ್ತೆ ಇದು ಕೆಂದಾವರೆ ಬೆಳ್ಳನ್ನು ತೋರಿಸಿದ ಕೆಂದಾವರೆ ಅಂದರೆ ಒಪ್ತೇವೆ ನಾವು ಇಲ್ಲ ಕೆಂಪಿಲ್ಲ ಅಂತ ಹೇಳ್ತಿದ್ದೆ ಅಂದರೆ ಪೂರ್ವ ಪದದ ಗುಣ ಬಹಳ ಪ್ರಮುಖ ಅನಿಸಿದರೆ ನಮಗೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಕರ್ಮಧಾರೆಯ ಸಮಾಸದಲ್ಲಿ ನಾನು ಇನ್ನೊಂದು ಸ್ವಲ್ಪ ಅದನ್ನು ಹೇಳ್ತೀನಿ ಇಲ್ಲಿ ಯ ಕಂಪೇರ್ ಮಾಡೋದಕ್ಕೆ ಹೋಲಿಕೆ ಮಾಡೋದಕ್ಕೆ ನಿಮಗೆ ಈಸಿ ಆಗ್ಬೋದು ಅಂತ ಇಲ್ಲಿ ನಿಮಗೆ ತತ್ಪುರುಷ ಸಮಾಸ ಮತ್ತು ಕರ್ಮಧಾರೆಯ ಸಮಾಸ ಎರಡು ಕನ್ಫ್ಯೂಸ್ ಆಗುವಂಥ ಎರಡು ಸಮಾಸಗಳು ಸ್ವಲ್ಪನೂ ಕನ್ಫ್ಯೂಸಿಗೆ ಇಲ್ಲ ಯಾಕೆ ಅಂತಂದರೆ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಪ್ರಧಾನ ಕರ್ಮದೈರ್ಯ ಸಮಾಸದಲ್ಲಿ ಪೂರ್ವ ಪದದ ಗುಣ ಪ್ರಧಾನ ಇದು ಇಂಪಾರ್ಟೆಂಟ್ ನೋಡೋಣ ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತುಂಬ ಜನ ಇದನ್ನು ಕ್ರಿಯಾ ಸಮಾಸಕ್ಕೆ ಎಕ್ಸಾಂಪಲ್ ಅಂತ ಕೊಟ್ಟು ಬಿಡ್ತಾರೆ ಗೊತ್ತಾಗಿದೆ ಏನು ಅಂದರೆ ತಲೆಯಲ್ಲಿ ಪ್ಲಸ್ ನೋವು ಭಾಳ ಇದೆ ಅಂದರೆ ನಮಗೆ ತಲೆ ಇಂಪಾರ್ಟೆಂಟ್ ಅಲ್ಲ ಅದರೊಳಗಿನ ನೋವು ಇಂಪಾರ್ಟೆಂಟು ಅಲ್ವಾ ಹಾಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಈ ಸಮಾಸ ಪದದಲ್ಲಿ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಗುರುತಿಸಬೇಕು ಟಫ್ ಇರುವಂಥ ಎರಡು ಪದಗಳನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊತೀನಿ ಮತ್ತೊಂದು ಕರ್ಮಧಾರಯ ಸಮಾಸ ತುಂಬ ಈಸಿ ಕರ್ಮಧಾರ ಸಮಾಸ ಈಗಾಗಲೇ ಮನದಟ್ಟಾಗಿದೆ ಪೂರ್ವೋತ್ತರ ಪದಗಳು ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನೇ ಕರ್ಮಧಾರೆಯ ಸಮಾಸ ಅಂತ ಕೇಳಿ ತುಂಬ ಸುಲಭ ಇಷ್ಟೆಲ್ಲ ಈ ಏನು ಡೆಫಿನೇಷನ್ ಸ್ವಲ್ಪ ಕ ಕ್ಲಿಷ್ಟ ಅನ್ನಿಸ್ಬೋದು ಎಷ್ಟು ಈಸಿ ಇದೆ ನೋಡಿ ಇದನ್ನು ಕರ್ಮಧಾರೆಯ ಸಮಾಸಕ್ಕೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಪದ ಇದಾವಪ್ಪ ಈ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಉತ್ತರ ಪದದ ಗುಣವನ್ನು ಪೂರ್ವ ಪದ ಹೇಳ್ತಾ ಇದ್ದರೆ ಅದೇ ಕರ್ಮಧಾರೆಯ ಸಮಾಸ ಒಂದು ಎಕ್ಸಾಂಪಲ್ ನೋಡ್ದ ಹೆಜ್ಜೇನು ಅಂತ ಜೇನುಗಳಲ್ಲಿ ಸುಮಾರು ವಿಧ ವಿಧಗಳಿದಾವೆ ಜೇನಿನ ವಿಧಗಳು ತುಂಬ ಇದ್ದಾವೆ ಅಲ್ವಾ ಈಗ ಕೋಲ್ ಜೇನು ತುಡುವೆ ಜೇನು ಅಲ್ವಾ ಹಾಗೆಯೇ ಹೆಜ್ಜೇನು ಈ ಥರದಲ್ಲಿ ನಸರಿ ಜೇನು ಈ ಥರ ಜೇನಲ್ಲಿ ವಿಧಗಳಿದಾವೆ ಅಲ್ವಾ ಇಲ್ಲಿ ಯಾವ ಥರದ ಜೇನು ಅಂತ ಹೇಳ್ತೇವೆ ಹಿರಿದಾದ ಜೇನು ಹೆಜ್ಜೇನು ಹಂಗೆ ಜೇನು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ಹಿರಿದು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅಂದರೆ ಜೇನಿನ ಗುಣವನ್ನು ಹೇಳ್ತಾ ಇದ್ದರೆ ಇದನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಹೆಜ್ಜೇನು ಈ ಪದವನ್ನು ಬಿಡಿಸಪ್ಪ ಹಿರಿದಾದ ಜೇನು ಹೆಜ್ಜೇನು ಹಂಗಾರೆ ಜೇನಿನ ಗುಣವನ್ನು ಹಿರಿದು ಅಂತ ಹೇಳ್ತಾ ಇದೆ ಪೂರ್ವ ಪದ ಹಾಗಾಗಿದೆ ಕರ್ಮಧಾರಯ ಸಮಾಸ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಹೆದ್ದಾರಿ ಈ ದಾರಿ ಎಂಥದ್ದು ಅಂತ ಹಿರಿದಾದ ದಾರಿ ಹೆದ್ದಾರಿ ಹಿರಿದು ಅಂತ ಹೇಳ್ತಾ ಇದೆ ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ ಹಾಗೆ ಹಿರಿದು ಅಂತ ಹೇಳ್ತಾ ಇದೆ ಮರದ ಗುಣವನ್ನು ಹೇಳ್ತಾ ಇದೆ ಈಗ ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮವಾ ನಾಮಪದ ಆಗಿದ್ದರೆ ಅದನ್ನು ಕರ್ಮದಾರಾಯ ಸಮಾಸ ಅಂತ ಬಹಳ ಈಸಿಯಾಗಿ ಅದನ್ನು ನಾವು ವಿಂಗಡಿಸಿಬಿಡ್ಬೋದು ಇನ್ನೊಂದಿದೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇಲ್ಲಿ ಹೊಸಗನ್ನಡ ಅನ್ನೋದರಲ್ಲಿ ಕನ್ನಡದ ಗುಣ ಹೇಳ್ತಾ ಇದೆ ಇದು ಹೊಸಗನ್ನಡ ಕಾವ್ಯ ಹೊಸಗನ್ನಡ ಸಾಹಿತ್ಯ ಅಂತೇನೋ ಅಲ್ವಾ ಇಲ್ಲಿ ಕನ್ನಡ ಇಂಪಾರ್ಟೆಂಟ್ ಅಲ್ಲ ಇದು ಹೊಸದ ಹಳೆದು ಅನ್ನೋದು ಇಂಪಾರ್ಟೆಂಟ್ ಹಳೆಗನ್ನಡ ಅಂತ ಕಳ್ತೀವಿ ನಾವು ಹಳೆಗನ್ನಡ ಅಂದ್ರೇನು ಕನ್ನಡದ ಗುಣವನ್ನು ಹೇಳ್ತಾ ಇದೆ ಇದು ಹಳೆಗನ್ನಡ ಇವೆಲ್ಲವೂ ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ಪ್ರಕಾಶ ಎಂಥದ್ದು ಅಂತ ಹೇಳ್ತಾ ಇದೆ ಹಾಗೆ ಇಂಥವನ್ನು ನಾವು ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಇನ್ನೊಂದು ತುಂಬ ಈಸಿ ಇರುವಂಥ ಇನ್ನೊಂದು ಸಮಾಸವನ್ನು ಈ ಪಾಠದಲ್ಲೇ ನೋಡಿಬಿಡೋಣ ಅದು ಯಾವುದು ದ್ವಿಗು ಸಮಾಸ ದ್ವಿಗು ಅಂದರೆ ನೆನ್ಪಿಟ್ಕೊಳ್ಳಿ ಸಂಖ್ಯೆ ಅಂತ ಹೇಳಿ ಸಂಖ್ಯೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದರೆ ಅದೇ ದ್ವಿಗು ಸಮಾಸ ಅಷ್ಟೇ ಪೂರ್ವ ಪದವು ಸಂಖ್ಯಾವಾಚಕವಾಗಿ ಉತ್ತರ ಪದವದ ನಾಮಪದದೊಡನೆ ಸೇರಿ ಒಂದು ಸಮಾಸ ಪದ ಆದರೆ ಅದೇ ದ್ವಿಗು ಸಮಾಸ ಒಂದು ಎಕ್ಸಾಂಪಲ್ ನೋಡಿ ಎರಡು ನೋಡಿ ಸಂಖ್ಯೆ ಇದೆ ಇಲ್ಲಿ ಪ್ಲಸ್ ಮಡಿ ಇಮ್ಮಡಿ ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಲ್ಲ ಹಾಗೆ ಪಂಚ ಪ್ಲಸ್ ಆರತಿ ಪಂಚಾರತಿ ಈ ಥರದಲ್ಲಿ ಹಾಗೆ ಮೂರು ಪ್ಲಸ್ ಗಾವುದ ಮೂಗಾವುದ ತುಂಬ ತುಂಬ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಏನು ಮೂಗು ಹೌದಾ ಇದನ್ನು ಬಿಡಿಸ್ರಿ ನೋಡೋಣ ಅಂತ ಮೂಗು ಪ್ಲಸ್ ಉದ್ದ ಅಂತ ಬಿಡಿಸ್ತಾರೆ ತಪ್ಪದು ಅಲ್ವಾ ಮೂಗು ಪ್ಲಸ್ ಉದ್ದ ಅಲ್ಲ ಮೂರು ಪ್ಲಸ್ ಗಾವುದ ಗಾವುದ ಅನ್ನೋ ಪದ ಗೊತ್ತಿದ್ರೆ ಬಿಡಿಸಕ್ಕೆ ಬರುತ್ತೆ ಇಲ್ಲಿಗೆ ಗೊತ್ತಾಗೋದಿಲ್ಲ ಗಾವುದ ಯಾವ ಪಾಠದಲ್ಲಿ ನೋಡ್ತೀವಿ ನಾವು ಎಸ್ ಎಸ್ ಸಿಯಲ್ಲಿ ದರ ಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆ ನೋಡಿದರ ಅನ್ನೋ ಪದ್ಯದಲ್ಲಿ ಗಾವುದ ಅನ್ನೋ ಪದ್ಯವನ್ನು ಬಳಕೆ ಮಾಡ್ತಾರೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಗಾವುದ 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 ಮುಂದೆ ಅಂತ ಏನಿದು ಗಾವುದ ಗಾವುದ ಅಂದರೆ ದೂರವನ್ನು ಅಳೆಯುವ ಒಂದು ಮಾಪನ ಈ ಕಿಲೋಮೀಟರ್ ಮೀಟರ್ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಇದು ಗಾವುದ ಅನ್ನೋದು ಸಹಿತ ಒಂದು ದೂರವನ್ನು ಅಳೆಯುವ ಮಾಪನ ಮೂರು ಪ್ಲಸ್ ಗಾವುದ ಅಂದರೆ ಮೂರು ಗಾವುದ ದೂರ ಅಂದರೆ ಮೂರು ಕಿಲೋಮೀಟ್ರ್ ದೂರ ಅಂದಂಗೆ ಅರ್ಥ ಆಯ್ತಲ್ಲ ಹಾಗೆ ಮೂರು ಅನ್ನೋದು ಪೂರ್ವ ಪದ ಇದೆ ಇದು ಸಂಖ್ಯಾವಾಚಕ ವಾಚಕ ಹಾಗಾಗಿ ಇದು ದ್ವಿಗು ಸಮಾಸ ಯಾಕೆ ದ್ವಿಗು ಸಮಾಸ ಇದು ಸಂಖ್ಯೆ ಎಲ್ಲಿದೆಯೋ ಅದಕ್ಕೆ ದ್ವಿಗು ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ ಇನ್ನೊಂದು ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಇವೆಲ್ಲವೂ ದ್ವಿಗು ಸಮಾಸಕ್ಕೆ ಉದಾಹರಣೆ ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಈವರೆಗೂ ಸಂಧಿಗಳನ್ನು ನೋಡಿದ್ವಿ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ನೋಡಿದ್ವಿ ಸಂಸ್ಕೃತ ಸಂಧಿ ನೋಡಿದ್ವಿ ಹಾಗೆಯೇ ಇನ್ನು ಉಳಿದವನ್ನು ಮುಂದಿನ ಪಾಠಗಳಲ್ಲಿ ನೋಡೋಣ ಇನ್ನೊಂದು ಬಹಳ ಇಂಪಾರ್ಟೆಂಟಾಗಿ ಸಮಾಸಗಳು ನೋಡಿದ್ವಿ ಸಮಾಸಗಳಲ್ಲಿ ನಾವು ಮೂರು ಸಮಾಸಗಳನ್ನು ಪರಿಚಯ ಮಾಡ್ಕೊಂಡಿದ್ದೀವಿ ಅಲ್ವಾ ಓಕೆ ಈಗ ಅಲ್ಲೊಂದಿಷ್ಟು ಭಾಷಾಭ್ಯಾಸದ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಭಾಷಾಭ್ಯಾಸದ ಚಟುವಟಿಕೆಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೆದು ಬಿಟ್ಟು ಅದನ್ನು ಮನನ ಮಾಡ್ಕೋಬೇಕು ಏನದು ಗುಣಸಂಧಿ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ ಲೋಪಸಂಧಿನೂ ಕೊಟ್ಟಿದ್ದಾರೆ ಲೋಪಸಂಧಿ ಎಂದರೇನು ಅಂತ ನೀವು ಒಂದು ಅಡಿಷ್ನಲ್ ಪ್ರಶ್ನೆ ಮಾಡ್ಕೊಳ್ಳಿ ನೋಡಿಸಿ ಬಚ್ಚ ಬರ್ಕೊಂಬಿಡಿ ಅದು ಹಾಗೆಯೇ ಆದೇಶ ಸಂಧಿ ಿ ಎಂದರೇನು ಉದಾಹರಣೆ ಕೊಡಿ ನಾನು ಆಗಲೇ ಈಗ ನಿಮಗೆ ಗುಣಸಂಧಿ ಎಂದರೇನು ಅಂತ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಮತ್ತು ಆದೇಶ ಸಂಧಿ ಎಂದರೇನು ಅಂತ ಡೆಫಿನೇಷನ್ ಕೊಟ್ಟು ಅಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ತುಂಬ ಸುಲಭ ಆಗಮ ಸಂಧಿ ಅಂದ್ರೇನು ಅಂತಂದರೆ ಆಗಮ ಅಂದರೆ ಏನು ಅಂತಂದರೆ ಎರಡು ಸ್ವರಗಳು ಸೇರಿ ಸಂಧಿ ಕಾರ್ಯವಾಗುವಾಗ ಪೂರ್ವ ಸ್ವರಲೋಪವಾದರೆ ಅರ್ಥ ಕೆಟ್ಟ ಹೋಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಯಕಾರ ಅಥವಾ ವಕಾರ ಅಥವಾ ಯ ಅಕ್ಷರ ಅಥವಾ ವ ಅಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಆಗಮ ಸಂಧಿ ಹೊಸದಾಗಿ ಆಗಮ ಆಗುತ್ತೆ ಅದನ್ನು ಸಂಧಿ ಅಂತ ಕರಿತೀವಿ ಆದೇಶ ಸಂಧಿ ಅಂದರೆ ಏನು ಅಂತಂದರೆ ಇಲ್ಲಿ ವರ್ಗದ ಅಂದರೆ ವರ್ಗೀಯ ವ್ಯಂಜನಗಳಿದಾವಲ್ಲ ಕಾನಿಂದ ನಿನ್ನ ಮಾವರ್ಗು ಈ ವರ್ಗೀಯ ವ್ಯಂಜನದ ಪೂರ್ವ ಪದದ ಏನು ಮೊದಲನೇ ಅಕ್ಷರ ಇದೆ ಮೊದಲನೇ ಅಕ್ಷರಕ್ಕೆ ಅದರ ಮೂರನೇ ಅಕ್ಷರ ಆದೇಶವಾಗಿ ಬರಬೇಕು ಎಲ್ಲಿ ಪೂರ್ವ ಪದದಲ್ಲಲ್ಲ ಉತ್ತರ ಪದದಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರೋದು ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆ ಗಾಲ ಆಗುತ್ತೆ ಕಾಕ್ಕೆ ಬದಲಾಗಿ ಗಾ ಬರುತ್ತೆ ಹೀಗಿದ್ದರೆ ಇದನ್ನು ನಾವು ಆದೇಶ ಸಂಧಿಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಪಾತ್ರವನ್ನು ಶುದ್ಧಿಯನ್ನು ಚಳಿಗಾಲ ಪಡೆದಿದ್ದೇನೆ ಬೆಮರ್ವನಿ ತುಂಬ ಸುಲಭ ಬಿಡಿಸೋದು ಈಗ ನಿಮಗೆ ಗೊತ್ತು ಈಗ ಪಾತ್ರವನ್ನು ಬಿಡಿಸ್ಬೇಕಪ್ಪ ಹಂಗೆ ಬಿಡಿಸ್ಬೇಕದ ಪಾತ್ರ ಪ್ಲಸ್ ಅನ್ನು ಅಲ್ವಾ ಆವಾಗ ಪಾತ್ರ ಪ್ಲಸ್ ಅನ್ನು ಪಾತ್ರ ಅಂತ ಆಯಿತು ಅಲ್ಲಿ ಬ ಇಲ್ಲದ್ದು ಇಲ್ಲಿ ಬಂದು ಸೇರ್ಕೊಂತು ಹೀಗಿದ್ರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ ಇನ್ನೊಂದು ಶುದ್ಧಿ ಪ್ಲಸ್ ಅನ್ನು ಶುದ್ಧಿ ಯನ್ನು ಯ ಅನ್ನೋದು ಬಂತು ಇದು ಸಹಿತ ಆಗಮ ಸಂಧಿ ಆಗುತ್ತೆ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲಿ ಕಾಕ್ಕೆ ಬದಲಾಗಿ ಗ ಬಂತು ಇದು ಆದೇಶ ಸಂಧಿ ಅಂತ ಹೇಳ್ತೀವಿ ಇನ್ನೊಂದು ಪಡೆದು ಪ್ಲಸ್ ಇದ್ದೇನೆ ಪಡೆದಿದ್ದೇನೆ ಅಂತ ಆಗುತ್ತೆ ಅಲ್ಲಿ ಹೂಕಾರ ಲೋಪ ಆಗುತ್ತೆ ಪೂರ್ವಪದ ಪಡೆದು ಅನ್ನೋದರಲ್ಲಿ ಇರುವಂಥ ಊಕಾರ ಲೋಪ ಆಗುತ್ತೆ ಹಾಗಾಗಿ ಇದು ಸಂಧಿ ಆಗುತ್ತೆ ಬೆಮರ್ವನಿ ಬೆಮರ್ ಪ್ಲಸ್ ಹನಿ ಬೆಮರ್ವನಿ ಅಂದರೆ ಬೆವತ ಬೆವರು ಅಂತ ಅರ್ಥ ಬೆಮರ್ವನಿ ಹಾಗಾಗಿ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಓಕೆ ಇನ್ನು ಬಹಳ ಇಂಪಾರ್ಟೆಂಟಾಗಿ ಮತ್ತಷ್ಟು ಸ್ವಂತ ವಾಕ್ಯಕ್ಕೆ ಬಳಸಿ ಅಂತೇಳಿ ಕೆಲವು ಪದಗಳನ್ನು ಭಾಷಾಭ್ಯಾಸದಲ್ಲಿ ಕೊಟ್ಟಿದ್ದಾರೆ ಅಂಧಕಾರ ಅಂತ ಅಂಧಕಾರ ಅಂದರೆ ಕತ್ತಲು ಅಂತ ಅರ್ಥ ಇಲ್ಲಿ ಶಿಕ್ಷಣವು ಬಾಳೆ ಶಿಕ್ಷಣ ಇಲ್ಲದೇ ಇದ್ದರೆ ಬಾಳಿನಲ್ಲಿನ ಅಂಧಕಾರವನ್ನು ಕಳೆಯುತ್ತದೆ ಶಿಕ್ಷಣ ಬಾಳಿನಲ್ಲಿರುವಂಥ ಅಂಧಕಾರವನ್ನು ಕಳೆಯುತ್ತದೆ ಅಂಧಕಾರ ಅಂದರೆ ಕತ್ತಲನ್ನು ಕಳೆಯುತ್ತದೆ ಅನ್ನೋದನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಹಾಗೆಯೇ ಉದಾಹರಣೆಗೆ ಭೂಮಿಯ ಮೇಲಿನ ಅಂಧಕಾರವನ್ನು ಏನು ಸೂರ್ಯನು ಕಳೆಯುತ್ತಾನೆ ಕತ್ತಲನ್ನು ಕಳಿಯುತ್ತಿದ್ದಾನೆ ಸೂರ್ಯ ಅಂತ ಅರ್ಥ ಹಾಗೆ ಹದಿನಾರಾಣೆ ಅನ್ನೋ ಒಂದು ಪದ ಕೊಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ಹದಿನಾರಾಣೆ ಅನ್ನೋ ಪದ ಈ ಪಾಠದಲ್ಲಿ ಬಳಕೆ ಆಗಿಲ್ಲ ಆದರೆ ಇದು ನಿಜವಾಗಲೂ ಹಳೇ ಟೆಕ್ಸ್ಟ್ನಲ್ಲಿ ಒಂದು ಪದ ಇತ್ತು ಏನೋ ಒಂದು ಕನ್ನಡದ ಮೌಲ್ವಿ ಅಂಥೇಳಿ ಕನ್ನಡದ ಮೌಲ್ವಿ ಅನ್ನೋ ಪಾಠವನ್ನು ತೆಗೆದುಬಿಟ್ಟು ಈ ರಾಮರಾಜ್ಯ ಅನ್ನೋ ಪಾಠ ಇಟ್ಟಿದ್ದಾರೆ ಬಟ್ ಭಾಷಾಭ್ಯಾಸ ಬದಲಾವಣೆ ಮಾಡಲಿಲ್ಲ ಹಂಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ನಿಮಗೆ ಹದಿನಾರನೇ ಅಂದರೆ ಅರ್ಥ ಪರಿಪೂರ್ಣ ಅಂತ ಅರ್ಥ ಪೂರ್ಣ ರೂಪಾಯಿ ಅಂತ ಅರ್ಥ ಈಗ ರೂಪಾಯಿಯನ್ನು ನಾವು ಪೈಸೆಯಲ್ಲಿ ನೋಡ್ತಾ ಇದ್ದೀವಿ ಈಗ ನಾವು ಅಲ್ಲವಾ ತೊಂಬತ್ತು ಪೈಸಾ ಎಪ್ಪತ್ತೈದು ಪೈಸಾ ಐವತ್ತು ಪೈಸಾ ಅಂತ ಹೇಳಿ ಆದರೆ ಹಿಂದಿನ ಕಾಲದಲ್ಲಿ ರೂಪಾಯಿಯನ್ನು ಆಣೆಯಲ್ಲಿ ಹೇಳ್ತಾ ಇದ್ರು ಈಗ ಇಪ್ಪತ್ತೈದು ಪೈಸೇನ ನಾಲ್ಕು ಆಣೆ ಅಂತ ಇದ್ರು ಐವತ್ತು ಪೈಸೆನ ಎಂಟು ಆಣೆ ಅಂತ ಕರಿತಿದ್ರು ಹಾಗೆಯೇ ಎಪ್ಪತ್ತೈದು ಪೈಸೆ ಹನ್ನೆರಡು ಆಣೆ ಅಂತ ಕರಿತಿದ್ರು ರೂಪಾಯಿಯನ್ನು ಹದಿನಾರು ಆಣೆ ಅಂತ ಕರಿತಾ ಇದ್ರು ಆಣೆಯಲ್ಲಿ ಆಣೆ ಅಂದರೆ ಪೈಸೆ ರೆಕ್ಕ ಅರ್ಥ ಆವಾಗ ಪೈಸೆ ಇರಲಿಲ್ಲ ಆಣೆಗಳು ಅಂತ ಆಣೆ ರೂಪಾಯಿ ಬಿಲ್ಲಿ ಈ ಥರದಲ್ಲಿ ಆ ಹಣವನ್ನು ಪರಿಚಯ ಇದ್ದರು ಹಾಗಾಗಿ ಇಲ್ಲಿ ಕಾಸು ಈ ಥರದಲ್ಲಿತ್ತು ಈಗ ಅದು ಪೈಸೆಯಾಗಿ ಕನ್ವರ್ಟ್ ಆಗಿದೆ ಇಲ್ಲಿ ಹದಿನಾರು ಆಣೆ ಅಂದರೆ ಪರಿಪೂರ್ಣ ರೂಪಾಯಿ ಒಂದು ರೂಪಾಯಿಗೆ ಹದಿನಾರು ಆಣೆ ಅಂತ ಅರ್ಥ ಹಾಗಾಗಿ ಪರಿಪೂರ್ಣ ಅಥವಾ ಪೂರ್ಣ ರೂಪಾಯಿ ಅಂತ ಅರ್ಥ ಹದಿನಾರು ಆಣೆ ಅಂದರೆ ಅರ್ಥ ಏನು ತಿಳ್ಕೊಬೇಕಿದ ಪರಿಪೂರ್ಣ ಅಂತ ತಿಳ್ಕೋಬೇಕು ನೋಡಿ ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಹದಿನಾರನೇ ಪಡ ಫಲ ಪಡೆಯಬಹುದು ಹದಿನಾರನೇ ಫಲ ಪಡಿಬೋದು ಅಂದ್ರೇನು ಹಂಡ್ರೆಡ್ ಪರ್ಸೆಂಟ್ ನಾವು ಉಪಯೋಗ ಪಡ್ಕೋಬೋದು ಇದನ್ನು ಅಂತ ಅರ್ಥ ಇನ್ನೊಂದಿದೆ ನಿಭಾಯಿಸುವಂತ ನಿಭಾಯಿಸುವ ಅಂದರೆ ಅಂತ ಅರ್ಥ ಮನೆ ಕೆಲಸವನ್ನು ಅಮ್ಮ ಹೆದರದೆ ನಿಭಾಯಿಸುತ್ತಾಳೆ ಅಂದರೆ ಹೆದರದೆ ಅದನ್ನು ನಿರ್ವಹಿಸ್ತಾಳೆ ಅಂತ ಅರ್ಥ ಇನ್ನೊಂದಿದೆ ಮುಸುಕಿರುವ ಅಂತ ಆವರಿಸಿರುವ ಮುಚ್ಚಿರುವ ಅಂತ ಅರ್ಥ ಇಲ್ಲಿ ಬೆಳಗ್ಗೆ ಮುಸುಕಿರುವ ಇಬ್ಬನಿಯನ್ನು ಸೂರ್ಯನು ಕಳೆದನು ಮುಸುಕಿರುವ ಅನ್ನೋ ಪದ ಇಲ್ಲಿ ಆವರಿಸಿರುವ ಅನ್ನೋ ಅರ್ಥಕ್ಕೆ ಬಳಕೆ ಮಾಡಿದ್ದೀವಿ ಇನ್ನೊಂದಿದೆ ಇಲ್ಲಿ ಕೆಲವು ಪದಗಳನ್ನು ವಿಗ್ರಹಿಸಿ ಸಮಾಸದ ಹೆಸರು ತಿಳಿಸಿ ಅಂತ ಕೊಟ್ಟಿದ್ದಾರೆ ಮರಗಾಲು ಅನ್ನೋದನ್ನು ಬಿಡಿಸ್ಬೇಕಪ್ಪ ಮರದ ಪ್ಲಸ್ ಕಾಲು ಮರಗಾಲು ನೋಡಿರಿ ಕಾಕ್ಯ ಪದ ಇಲ್ಲಿ ಕಾಲು ಮರದ ಪ್ಲಸ್ ಕಾಲು ಮರಗಾಲು ಅಂತ ಆಗಿದೆ ಇಲ್ಲಿ ಮರದ ಕಾಲು ಅಲ್ವಾ ಈ ಮರದ ಕಾಲು ಅನ್ನೋದರಲ್ಲಿ ಕಾಲು ಬಹಳ ಪ್ರಮುಖವಾದಂಥ ಒಂದು ಪದವಾಗಿ ಇಲ್ಲಿ ಗೋಚರಿಸಿ ಇದು ಮರದ ಕಾಲು ಅಂತಂದರೆ ಈ ಕಾಲನ್ನು ತೋರಿಸ್ತಾ ಇದ್ದೇವೆ ಮರ ಅಲ್ಲ ಅಲ್ಲಿ ಅದು ಯಾವ ಮೆಟಲ್ ಅಂತ ಇಂಪಾರ್ಟೆಂಟ್ ಅಲ್ಲ ಅಥವಾ ಯಾವ ಮೆಟೀರಿಯಲ್ ಬಳಸಿದ್ದೀವಿ ಅಂತಲ್ಲ ಕಾಲನ್ನು ಫೋಕಸ್ ಮಾಡ್ತಾ ಇದ್ದೀವಿ ಇಲ್ಲಿ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುದ್ರೆ ತತ್ಪುರುಷ ಸಮಾಸ ಇನ್ನೊಂದಿದೆ ಹೆಮ್ಮರ ಅಂತ ಹಿರಿದಾದ ಪ್ಲಸ್ ಮರ ಹೆಮ್ಮರ ಮರದ ಗುಣವನ್ನು ಹೇಳ್ತಾ ಇದೆ ಹಿರಿದು ಅಂತೇಳಿ ಹಾಗೆ ಇದು ಕರ್ಮಧಾರೆಯ ಸಮಾಸ ಇನ್ನೊಂದಿದೆ ಬೆಳ್ಳನೆಯ ಕೊಡೆ ಅಂದರೆ ಕೊಡೆಯ ಅಂಥದ್ದು ಅಂತ ಕಪ್ಪದ ಕೆಂಪದ್ದು ಬೆಳ್ಳಂದು ಅಂತ ಹಾಗೆ ಬೆಳ್ಳನೆಯ ಅನ್ನೋದು ಇಂಪಾರ್ಟೆಂಟ್ ಪದ ಇಲ್ಲಿ ಪೂರ್ವ ಪದ ಗುಣವಾಚಕ ಆಗಿರೋದ್ರಿಂದ ಕರ್ಮಧಾರೆಯ ಸಮಾಸ ಇನ್ನು ಒಂದಾದ ಪ್ಲಸ್ ಕಟ್ಟು ಒಂದಾದ ಅಥವಾ ಒಂದು ಅಂಥೇಳಿ ಇದು ಸಂಖ್ಯೆಯನ್ನು ಹೇಳ್ತಾ ಇದೆ ಹಾಗಾಗಿ ಇದು ದ್ವಿಗು ಸಮಾಸ ಆಗುತ್ತೆ ಇನ್ನು ಸಪ್ತವಾದ ಸ್ವರಗಳು ಸಪ್ತ ಸ್ವರಗಳು ಸಪ್ತ ಅಂದರೆ ಏಳು ಅಂತ ಅರ್ಥ ಹಾಗಾಗಿ ಇದು ದ್ವಿಗು ಸಮಾಸ ಆಗುತ್ತೆ ಈಗ ದ್ವಿಗು ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸದ ಬಗ್ಗೆ ನಾವಿಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ನೋಡಿದ್ದೀವಿ ಹಾಗಾಗಿ ಅದಕ್ಕೆ ಸಂಪಟ್ಟಿರುವಂಥ ಉದಾಹರಣೆಗಳನ್ನು ಇಲ್ಲಿ ಮನನ ಮಾಡ್ಕೊಂಡಿದ್ದೀವಿ ಚೆನ್ನಾಗಿದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಕೊನೆಯದಾಗಿ ನಾವು ಭಾಷಾಭ್ಯಾಸಕ್ಕೆ ಸಂಪಟ್ಟನು ಕೊನೆಯದಾಗಿ ಗಾದೆಗಳನ್ನು ವಿಸ್ತರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಹಾಗೆ ಗಾದೆಗಳನ್ನು ಹೇಗೆ ವಿಸ್ತರಿಸಬೇಕು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿದ್ದಾರೆ ಒಂದು ತುಂಬಿದ ಕೂಡ ತುಳುಕುವುದಿಲ್ಲ ಮತ್ತೊಂದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಎರಡೂ ಗಾದೆಗಳನ್ನು ಹೇಗೆ ವಿಸ್ತರಿಸಬೇಕು ತುಂಬ ಸುಲಭ ಗಾದೆ ವಿಸ್ತರಿಸೋದಕ್ಕೆ ಮುಖ್ಯವಾಗಿ ಮೂರು ಹಂತಗಳನ್ನು ಅನುಸರಿಸಬೇಕು ಒಂದು ಗಾದೆಯ ಮಹತ್ವ ಮತ್ತೆ ಗಾದೆಯ ಅರ್ಥ ಮತ್ತೊಂದು ಗಾದೆಗೆ ಒಂದು ಎಕ್ಸಾಂಪಲ್ ಈ ಮೂರಕ್ಕೆ ಮೂರು ಅಂಕ ಇರುತ್ತೆ ಗಾದೆಯ ಒಂದು ಮಹತ್ವ ಏನು ಗಾದೆಗಳು ಒಂದು ಏನು ಗಾದೆಗಳ ಮಹತ್ವ ಏನು ಅನ್ನೋ ವಿವರಿಸ್ಬೇಕಾಗತ್ತೆ ಇದಕ್ಕೆ ಒಂದಂಕ ಎಲ್ಲದಕ್ಕೂ ಕಾಮನ್ ಇದು ಯಾವುದೇ ಗಾದೆ ಕೇಳಿ ಇದೇ ಪ್ಯಾರ ಬರಿಬೇಕು ಒಂದಂಕ ಖಾಯಂ ಮತ್ತು ಯಾವ ಗಾದೆ ತಗಂತೀವೋ ಅದರ ಅರ್ಥವನ್ನು ಬರೀಬೇಕು ಇನ್ನೊಂದು ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಇದಕ್ಕೆ ಎರಡು ಅಂಕ ಇರುತ್ತೆ ಒಂದೊಂದೇ ನೋಡ್ತಾ ಹೋಗೋಣ ತುಂಬಿದಕ್ಕೆ ಕೂಡ ತುಳುಕುವುದಿಲ್ಲ ಅಂತ ಒಂದು ಗಾದೆ ಇದೆ ಈ ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು ಮತ್ತು ಇದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯದರಲ್ಲಿ ಕಿರಿಯ ಅರ್ಥವನ್ನು ಹೊಂದಿವೆ ಅಂತಹ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಗಾದೆಯು ಒಂದಾಗಿದೆ ನೋಡಿ ಇದು ಇಷ್ಟನ್ನು ನಾವು ಎಲ್ಲದಕ್ಕೂ ಕಾಮನ್ನಾಗಿ ಬರಿತೀವಿ ಯಾವುದನ್ನು ಬಿಟ್ಟು ಯಾವ ಗಾದೆ ಆಯ್ಕೆ ಮಾಡ್ಕೊಂಡೇವೋ ಆ ಗಾದೆಯನ್ನು ಬಿಟ್ಟು ಅದು ಒಂದು ವಾಕ್ಯ ಚಿಹ್ನೆಯಲ್ಲಿ ಚೇಂಜ್ ಮಾಡಿಬಿಟ್ರೆ ಒಂದು ಅಂಕ ಖಾಯಂ ಇದಕ್ಕೆ ನೆಕ್ಸ್ಟು ಒಂದು ಪ್ಯಾರದಲ್ಲಿ ಬರಿತೀವಿ ಈ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋದರ ಅರ್ಥ ಬರಿಬೇಕಲ್ಲ ಅರ್ಥ ನೋಡೋಣ ಈ ಗಾದೆಯ ಅರ್ಥವೇನೆಂದರೆ ಹೀಗೆ ಶುರು ಮಾಡಬೇಕಿದ್ನ ಆವಾಗ ಮಾತ್ರ ಮೂರಕ್ಕೆ ಮೂರು ಅಂಕ ಬರೋ ಬರೆಯೋದಕ್ಕೆ ಸಾಧ್ಯತೆ ಇದೆ ಈ ಗಾದೆ ಅರ್ಥವೇನೆಂದರೆ ಪೂರ್ಣವಾಗಿ ತುಂಬಿದ ಕೊಡ ತುಂಬದ ಕೊಡವು ಪೂರ್ಣವಾಗಿ ತುಂಬದಂಥ ಕೊಡ ಏನು ತುಳುಕ್ತಾ ಇರುತ್ತೆ ಚಲ್ತಾ ಇರುತ್ತೆ ನೀರು ಅಲ್ವಾ ನೀರನ್ನು ಚೆಲ್ಲುತ್ತಿರುತ್ತದೆ ಅಲ್ಲದೆ ತುಳುಕಾಡುವ ಶಬ್ದವನ್ನು ಸಹಿತ ಉಂಟು ಮಾಡುತ್ತದೆ ಇದನ್ನು ನೀರನ್ನು ಸಹ ಚೆಲ್ಲುತ್ತದೆ ಹಾಗಾಗಿ ತುಂಬಿದ ಕೂಡ ತುಳುಕುವುದಿಲ್ಲ ಅನ್ನುವಂಥ ಅರ್ಥ ಏನು ಹಾಗಿದ್ರೆ ಇಲ್ಲಿ ಪರಿಪೂರ್ಣವಾಗಿ ತುಂಬಿದ ಕೂಡ ಶಾಂತವಾಗಿರುತ್ತೆ ಮತ್ತು ನಿಶ್ಚಲವಾಗಿ ಏನು ತೊಂದರೆ ತುಳುಕೋದಿಲ್ಲ ಇರುತ್ತೆ ಅಂತ ಅರ್ಥ ಒಂದು ಅದಕ್ಕೊಂದು ಎಕ್ಸಾಂಪಲ್ ಕೊಡೋಣ ಉದಾಹರಣೆಗೆ ಅಂತ ಎಕ್ಸಾಂಪಲ್ ಕೊಡಬೇಕಾಗುತ್ತೆ ಏನು ಚೆನ್ನಾಗಿ ವಿಷಯ ಜ್ಞಾನವನ್ನು ಹೊಂದಿರುವ ವ್ಯಕ್ತಿ ಮೌನವಾಗಿದ್ದು ಕಾರ್ಯ ಸಾಧನೆ ಮಾಡುತ್ತಾನೆ ಎಂಬುದು ಈ ಗಾದೆಯ ಅರ್ಥ ಇದು ತುಂಬಿದ ಕೂಡ ತುಡುಕುವುದಿಲ್ಲ ಅನ್ನೋದಕ್ಕೆ ಒಂದು ವಿವರಣೆ ಇನ್ನೊಂದು ಗಾದೆಯನ್ನು ನೋಡ್ತಾ ಇದ್ವಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಸಾಕಷ್ಟು ವಸ್ತುಗಳು ದ್ರವ ವಸ್ತುಗಳು ಬೆಳ್ಳಗಿರ್ತವೆ ಎಲ್ಲವನ್ನೂ ಹಾಲು ಅನ್ನೋಕ್ಕಾಗುತ್ತಾ ಅನ್ನೋದಕ್ಕೆ ಅಲ್ವಾ ಅದಕ್ಕೆ ನೋಡಿದ ತಕ್ಷಣನೇ ನಿರ್ಧರಿಸಕ್ಕಾಗೋಲ್ಲ ಅನ್ನೋದು ಸಹಿತ ಆಗುತ್ತೆ ಏನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವ ಅನ್ನುವಂಥ ಗಾದೆ ಮಾತು ಸಹಿತ ಇದಕ್ಕೆ ಪರ್ಯಾಯವಾಗಿ ಬಳಸ್ತೇವೆ ಒಂದು ಈಗ ಮಾಮೂಲಿ ಒಂದು ಅಂಕದ ಗೊತ್ತು ನಿಮಗೆಲ್ಲರಿಗೂ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾಗದರೂ ಗಾಳಿ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಕಿರಿಯದರಲ್ಲಿ ಹಿರಿಯ ಅರ್ಥವನ್ನು ಹೊಂದಿವೆ ಅಂತ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯೂ ಒಂದಾಗಿದೆ ಅಲ್ಲಿ ತೋರಿಸಿದೆ ನಾನು ಆ ಥರ ಒಂದು ಗಾದೆ ಮಾತು ಚೇಂಜ್ ಮಾಡಿಬಿಟ್ರೆ ಮುಗಿದ ಒಂದು ಒಂದಂಕ ಈಗ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನೋದನ್ನು ನಾವು ಅರ್ಥ ಬರಿಬೇಕೀಗ ಅರ್ಥ ಇದು ಈ ಗಾದೆಯ ಅರ್ಥವೇನೆಂದರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನು ಹತ್ತಿರದಿಂದ ಕೂಲಂಕುಷವಾಗಿ ನೋಡದೆ ದೂರದಿಂದಲೇ ನೋಡಿ ತೀರ್ಮಾನಕ್ಕೆ ಬರಬಾರದು ಅಲ್ವಾ ಇದು ಭಾಳ ಇಂಪಾರ್ಟೆಂಟ್ ಅದರಲ್ಲಿ ಕೊರತೆಗಳೂ ಸಹ ಇರಬಹುದು ಒಂದು ಎಕ್ಸಾಂಪಲ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋದು ಇದು ಸಹಿತ ಅಷ್ಟೇ ದೂರದಿಂದ ನೋಡಿ ನಿರ್ಧಾರ ಮಾಡೋಕ್ಕಾಗಲ್ಲ ಹತ್ತಿರ ಹೋದಾಗೆ ಗೊತ್ತಾಗೋದು ಅದು ಏನು ಅಂತ ಹಾಗಾಗಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹಾಗೆ ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡು ಇವೆಲ್ಲ ಗಾದೆ ಮಾತುಗಳು ಒಂದೇ ಅರ್ಥಕ್ಕೆ ಬರುವಂಥ ಗಾದೆ ಮಾತುಗಳಾಗ್ತವೆ ಒಂದು ಉದಾಹರಣೆ ಕೊಡಬೇಕಲ್ಲ ಇದಕ್ಕೆ ಎಕ್ಸಾಂಪಲ್ ಕೊಡೋಣ ಏನು ದೂರದಿಂದಲೇ ನೋಡಿದ ಬೆಳ್ಳನೆಯ ವಸ್ತು ಹಾಲೇ ಆಗಿರಬೇಕಾಗಿಲ್ಲ ಅದು ಮಜ್ಜಿಗೆ ಆಗಿರ್ಬೋದು ಕಳ್ಳಿಯ ರಸ ಆಗಿರ್ಬೋದು ಸುಣ್ಣದ ತಿಳಿ ನೀರಾಗಿರ್ಬೋದು ಅಲ್ವಾ ಹಾಗಾಗಿ ಹತ್ತಿರ ಹೋಗಿ ನೋಡಿದಾಗಿಯೇ ಅದರ ನಿಜ ಸ್ಥಿತಿ ಗೊತ್ತಾಗುವುದು ಎನ್ನುವುದು ಈ ಗಾದೆಯ ಅರ್ಥವಾಗುತ್ತದೆ ನೋಡಿ ನಾವು ಗಾದೆ ಮಹತ್ವ ಬರೆದ್ವಿ ಗಾದೆಯ ಅರ್ಥ ಬರೆದ್ವಿ ಗಾದೆಗೆ ಒಂದು ಎಕ್ಸಾಂಪಲ್ಲು ಕೊಟ್ವಿ ಓಕೆ ನಾವು ಈವರೆಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಈವರೆಗೂ ಏನೇನನ್ನು ಗಮನಿಸಿದ್ವಿ ಈ ವಿಡಿಯೋದಲ್ಲಿ ನಾವು ರಾಮಾಯಣ ಅಂದರೆ ಏನು ರಾಮಾಯಣ ಮಹಾಕಾವ್ಯದ ವಿಶೇಷತೆ ಏನು ಮತ್ತು ರಾಮಾಯಣವನ್ನು ಆಧರಿಸಿ ಬರೆದಂಥ ಕೃತಿಗಳು ಯಾವ್ಯಾವು ಮತ್ತು ಕೃತಿಕಾರರು ಯಾರ್ಯಾರು ಮತ್ತು ಈ ರಾಮರಾಜ್ಯ ಪಾಠದ ಆಶೆ ಏನು ಇದರ ಬರುವಂಥ ಹೊಸ ಪದಗಳೇನು ಇದ ಬರೆದಂಥ ಎನ್ ರಂಗರ ರಂಗನಾಥ ಶರ್ಮಾರವರ ಪರಿಚಯ ಅದರ ಜೊತೆಯಲ್ಲಿ ಈ ಪಾಠದಲ್ಲಿ ಬರುವಂಥ ವಿಶೇಷ ಮೌಲ್ಯಗಳಿಗೇನು ಮತ್ತು ಇದರಲ್ಲಿ ಬರುವಂಥ ಏನು ವ್ಯಾಕರಣಾಂಶಗಳು ಏನು ಇದೆಲ್ಲ ವಿಷಯಗಳನ್ನು ನಾವು ಮನನ ಮಾಡಿಕೊಂಡಿದ್ದೀವಿ ಇದು ಖಂಡಿತವಾಗೂ ನಿಮಗೆ ಉಪಯೋಗ ಆಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ರ ಉಪಯೋಗ ನಿಮ್ಮ ಪರೀಕ್ಷೆಗಳಲ್ಲಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸಿ ನಿಮಗೆ ಉಪಯೋಗ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ಸಿಬ್ಬಂದಿ ಮತ್ತು ಏನು ನಮ್ಮ ತಂಡ ಇದೆ ತಂಡಕ್ಕೆ ಸಾರ್ಥಕವಾದಂಥ ಒಂದು ತೃಪ್ತಿ ಸಿಗುತ್ತೆ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಬೆಡಗಿನ ತಾಣ ಜೈಪುರ ಅನ್ನೋ ಪಾಠದ ಮೂಲಕ ಭೇಟಿಯಾಗೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ವಂದನೆಗಳು